ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಿದ್ದೀರಾ ನಯಾ ಟಿ ವಿ ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಗಿದ್ದೀನಿ ಪಟಾಕಿ ಪ್ರೇಕ್ಷ ಹಾಗೆ ಇವತ್ತು ನನ್ನ ಜೊತೆಗಿದ್ದಾರೆ ಗೌತಮಿ ಅವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ಆ್ಯಂಡ್ ಮಾತಾಡ್ಸೋಕ್ಕಿಂತ ಮುಂಚೆ ಇವ್ರು ಯಾರು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ಯಾಕೆ ಅಂತಂದರೆ ಇವರು ನಾಗಿಣಿ ಅಂತಾನೆ ಹೇಳ್ಬೋದು ಹಾಯ್ ನಾಗಿಣಿ ಅವರೇ ಓ ಹೇಗಿದ್ದೀರಾ ಸುಪ್ಪ ಸೊ ನಮ್ಮನ್ನೆಲ್ಲ ಕಚ್ಚಲ್ಲ ನೀವು ತುಂಬ ಒಳ್ಳೆಯವರು ನಾವು ದುಷ್ಟರನ್ನು ಮಾತ್ರ ಕಚ್ಚೋದ್ ನಾವು ಗುಡ್ ನಾವಲ್ಲ ಬಿಡಿ ಓಕೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಗೌತಮಿ ಅಂದ್ರೆ ಯಾರು ಅವರು ನಿಜ ಜೀವನದಲ್ಲಿ ಹೇಗಿರ್ತಾರೆ ಗೌತಮಿ ಇವಾಗ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ನೆಗೆಟಿವ್ ಮಾಡಿರೋದು ಅದ್ರ ಕಂಪ್ಲೀಟ್ ಆಪೋಸಿಟ್ ಇರ್ತೀನಿ ಬಿಕಾಸ್ ಇನಿಷಿಯಲಿ ನಾನು ಅದು ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಐ ಆಮ್ ವೆರಿ ಇನ್ನೋಸೆಂಟ್ ಆಮೇಲೆ ಇನ್ನೋಸೆಂಟ್ ಅನ್ನೋದಕ್ಕೆ ಎಂತ ಹೆಚ್ಚಾಗಿ ಐಮ್ ವೆರಿ ಸೆನ್ಸಿಟಿವ್ ಬೇಸಿಕಲಿ ಆಮ್ ಆ್ಯಂಡ್ ಐಮ್ ವೆರಿ ಪರ್ಟಿಕ್ಯುಲರ್ ಇದು ಹಿಂಗೆ ಇರಬೇಕಂದ್ರೆ ಅದು ಹಿಂಗೆ ಇರಬೇಕು ಹಿಂಗೆ ಆಗಬೇಕಂದ್ರೆ ಹಿಂಗೆ ಆಗಬೇಕು ಆ ಥರ ಆಮೇಲೆ ನನಗೆ ಪ್ರಿಟೆಂಡಿಂಗ್ ಸುಳ್ಳು ಇದೆಲ್ಲ ಇಷ್ಟ ಆಗೋಲ್ಲ ಸೊ ಗೌತಮಿ ಇಸ್ ಲೈಕ್ ಶಿ ಆಸ್ ಓನ್ಲಿ ಒನ್ ಫೇಸ್ ಇನ್ನೊಂದು ಫೇಸ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಸುಳ್ಳು ಅಥವಾ ಚೀಟ್ ಆರ್ ಸಮಥಿಂಗ್ ಆ ಥರ ಆದಾಗ ಅಲ್ಲಿವರೆಗೂ ಅಲ್ ಬಿ ವೆರಿ ಸ್ವೀಟ್ ಅಂದರೆ ನಿಮ್ಮ ಪ್ರಕಾರ ಗೌತಮಿ ಅಂದರೆ ತುಂಬ ಇವಾಗ ನಾವೇನು ನೋಡ್ತಿದ್ದೀವಿ ತೆರೆ ಮೇಲೆ ಅದ್ರ ಅಂದ್ರೆ ಇವಾಗ ಪಾಸಿಟಿವ್ ಮಾಡ್ತಾ ಇದೀನಿ ಪಾಸಿಟಿವ್ ಆಗಿ ನೆಗೆಟಿವ್ ಏನ್ ಮಾಡಿದೆ ಅದ್ರದ್ದು ಕಂಪ್ಲೀಟ್ ಆಪೋಸಿಟ್ ಇರ್ತೀನಿ ಪಾಸಿಟಿವ್ ಆಗಿ ಮುಗ್ದೆ ಅಂತ ಹೇಳ್ತಾ ಇದ್ರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಮುಗ್ದೆ ಎಲ್ಲಿ ಬರ್ಬೇಕೋ ಅಲ್ಲಿ ಮುಗ್ದೆ ಆಗಿರ್ತೀನಿ ಟೈಮ್ ಎಲ್ಲಿ ರೆಬಲ್ ಆಗಿರ್ಬೇಕು ಅಲ್ಲಿ ರೆಬಲ್ ಆಗು ಇರ್ತೀನಿ ಪ್ರೆಡಿಕ್ಟ್ ಗೌತಮ್ ಹಿಂಗೆ ಅಂತ ಓಕೆ ನೀವು ನೆಗೆಟಿವ್ ಪಾಸಿಟಿವ್ ಎರಡು ಮಾಡಿದಿರಾ ಇದ್ರಲ್ಲಿ ನಿಮಗೆ ತುಂಬಾ ಹತ್ರವಾಗಿದೆ ನನ್ನ ಕ್ಯಾರೆಕ್ಟರ್ ಈ ಒಂದು ಕ್ಯಾರೆಕ್ಟರ್ ಅಂತ ಹೇಳೋದಾದ್ರೆ ಯಾವ್ದಾದ್ರು ಅದು ನೆಗೆಟಿವ್ ಅಲ್ಲ ನಿಮ್ಮ ಪಾತ್ರ ಕ್ಯಾರೆಕ್ಟರ್ ತುಂಬಾ ಅತ್ರವಾಗಿದೆ ಅಂದ್ರೆ ಅಂತ ರೋಲ್ ಏನು ಬಂದಿಲ್ಲ ಸೊ ನಾನು ಹೆಂಗಿದ್ದೀನಿ ನನಗೆ ಈ ಪಾತ್ರ ತುಂಬಾ ಅಂದ್ರೆ ಎಲ್ಲ ಒಂದ್ ಕಡೆ ಹೋಲಿಕೆಗಳು ಚೆನ್ನಾಗತ್ತೆ ಹೋಲಿಕೆ ಇಲ್ಲ ಈ ನೆಗೆಟಿವ್ ಎಲ್ಲ ನಾನೇ ನನಗೆ ತುಂಬ್ಕೊಂಡಿರೋದು ಬಿಕಾಸ್ ಆ ತರ ಹರ್ಟ್ ಹಾರ್ಶ್ ಆಗಿ ಮಾತಾಡೋದಾಗ್ಲಿ ಅಥವಾ ಒಬ್ರು ಕೆಟ್ಟದ್ ಬಯಸೋದಾಗ್ಲಿ ಇದೆಲ್ಲ ನಾನು ರಿಯಲ್ ಲೈಫಲ್ಲಿ ಕನೆಕ್ಟೇ ಮಾಡ್ಕೊಳಕ್ಕಾಗಲ್ಲ ಐ ಆಮ್ ಕಂಪ್ಲೀಟ್ಲಿ ಆಪೋಸಿಟ್ ಸೊ ಹಾಗಾಗಿ ನನಗೆ ನನ್ನ ರಿಯಲಿಸ್ಟಿಕ್ ನೇಚರ್ಗೆ ಇನ್ನೂ ಯಾವುದು ಆ ಥರ ಕ್ಯಾರೆಕ್ಟರ್ ಮ್ಯಾಚ್ ಆಗುವಂಥದ್ದು ಸಿಕ್ಕಿಲ್ಲ ಐ ಹೋಪ್ ಸೊ ಆದಷ್ಟು ಬೇಗ ಸಿಗುತ್ತೆ ಫೈನ್ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅಂತ ಬಂದಿರತ್ತೆ ಆ್ಯಂಡ್ ಡ್ರೀಮ್ ಕ್ಯಾರೆಕ್ಟರ್ ಅಂತ ಸೊ ಈ ಒಂದು ಕನಸಿನ ಪಾತ್ರನ ನಾನು ಮಾಡಲೇಬೇಕು ಅಂತ ಈ ಪಾತ್ರ ಸಿಕ್ಕಿದ್ಯಾ ನಿಮಗೆ ಇಲ್ಲ ಇನ್ನೂ ಸಿಕ್ಕಿಲ್ಲ ಯಾವುದದು ನಂಗೆ ತುಂಬ ಬಬ್ಲಿ ಕೈಂಡ್ ಆಫ್ ರೋಲ್ ಮಾಡಬೇಕಂತ ತುಂಬ ಇಷ್ಟ ಎಕ್ಸಾಂಪಲ್ ಫಿದಾ ಮೂವಿಯಲ್ಲಿ ಸಾಯಿ ಪಲ್ಲವಿ ಅವ್ರು ಮಾಡಿದರಲ್ಲ ಆ ತರ ರೋಲ್ ಮಾಡಕ್ ತುಂಬಾ ಇಷ್ಟ ಸೊ ನೋಡೋಣ ಸೊ ನೋಡ್ತಾ ಇದ್ದ ನಮ್ಮ ವೀಕ್ಷಕರೆಲ್ಲ ಇವ್ರಿಗೋಸ್ಕರ ಒಂದು ಬಬ್ಲಿ ಬಬ್ಲಿ ಆಗಿರೋ ಒಂದು ಕ್ಯಾರೆಕ್ಟರ್ ಕಾಯ್ತಾ ಇರದ ಎಲ್ಲೋ ಒಂದ್ ಕಡೆ ಅಂಡ್ ಡೆಫಿನೆಟ್ಲಿ ಸಿಗುತ್ತೆ ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಡಬಲ್ ರೋಲ್ ಡಬಲ್ ಆಕ್ಟಿಂಗ್ ಮಾಡ್ಬೇಕು ಹೋದ್ರ ಅಲ್ಲ ಅಂತ ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಬೇಗ ನಂಗೆ ಸಿಗುತ್ತೆ ಅಂತ ಈ ಸೀರಿಯಲ್ ಅಲ್ಲಿ ಐ ಆಮ್ ಡೂಯಿಂಗ್ ನೆಗೆಟಿವ್ ಆಸ್ ವೆಲ್ ಆಸ್ ಪಾಸಿಟಿವ್ ಸೊ ಡಬಲ್ ಆಕ್ಟಿಂಗ್ ಮಾಡ್ತಾ ಇದೀನಿ ಸೊ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸೊ ಎರಡು ಒಂದೇ ಸ್ಕ್ರೀನ್ ಅಲ್ಲಿ ಮುಗ್ದೋಯ್ತು ಅನ್ನೋ ತರ ಹಾ ಅದು ನನ್ನ ವಿಶ್ ಲಿಸ್ಟಲ್ಲಿ ಎಷ್ಟೊಂದು ಇರುತ್ತಲ್ಲ ಸೊ ಇದು ಕೂಡ ಒನ್ ಆಫ್ ಮೈ ವಿಶ್ ನನ್ನ ಲೈಫಲ್ಲಿ ನನ್ನ ಇಂಡಸ್ಟ್ರಿಗೆ ಎಂಟ್ರ್ ಆಗಬೇಕಾದ್ರೆ ಈ ಹಾಳೆ ಅವಾಗೆಲ್ಲ ರಾಜ್ಕುಮಾರ್ ಸರ್ ಮೂವಿ ಎಲ್ಲ ನೋಡ್ಬೇಕಾದ್ರೆ ಹೆಂಗೆ ಮಾಡ್ತಾರೆ ಡಬಲ್ ಆ್ಯಕ್ಟಿಂಗ್ ಟ್ರಿಪಲ್ ಆ್ಯಕ್ಟಿಂಗ್ ಎಲ್ಲ ನಾನು ಒಂದ್ಸತಿ ಮಾಡ್ಬೇಕನ್ನ ತುಂಬ ತುಂಬ ಆಸೆ ಇತ್ತು ಸೊ ಇವಾಗ ಅದು ನೆರವೇರ್ತಾ ಇದೆ ಸೊ ಐಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಫೈನ್ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಬಿಕಾಸ್ ಅಲ್ಲಿ ಇದ್ದಾಗ ಪಾಸಿಟಿವ್ ಆಗಿ ಆ್ಯಕ್ಟ್ ಮಾಡಬೇಕು ಅನ್ನೋದು ಬಂದು ಕೆಲವೊಂದ್ಸಲ ಕೆಲವೊಂದು ಸಲ ಹಾಂ ಆ್ಯಕ್ಚುಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ನನಗೆ ಇನಿಷಿಯಲಿ ನೆಗೆಟಿವ್ಗೆ ಆಗಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಸ್ವಲ್ಪ ಹಾರ್ಶ್ ಲುಕ್ ಬೇಕು ಇನ್ನೊಂದು ಚೂರು ಸಾಫ್ಟ್ ಸಾಫ್ಟ್ ಆಯ್ತು ಅಂತ ಅದಕ್ಕೆ ಅಡ್ಜಸ್ಟ್ ಆಗಿ ಪಾಸಿಟಿವ್ ಆಗಬೇಕು ಅಂದಾಗ ಪಾಸಿಟಿವ್ ಅಲ್ಲಿ ಫುಲ್ ಮೆಲೋ ಇರಬೇಕು ಇಲ್ಲಿಂದ ಇಲ್ಲಿಗೆ ಟಕ್ ಟಕ್ ಅಂತ ಶಿಫ್ಟ್ ಮಾಡಬೇಕಲ್ಲ ಆ ರೋಲ್ಸ್ನ ನ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಬಟ್ ಇವಾಗ ಐ ಆಮ್ ಯೂಸ್ ಬಿಕಾಸ್ ಆಫ್ ಫೈವ್ ಸರ್ ಅವರು ನನಗೆ ಹಂಗೆ ಮೋಲ್ಡ್ ಮಾಡಿದ್ರು ನೀವು ಹಿಂದೆ ಮಾಡಿದಂತ ಪಾತ್ರಕ್ಕೂ ಈಗ ನಾಗಿಣಿಯಲ್ಲಿ ಏನು ಪ್ಲೇ ಮಾಡ್ತಿದ್ರಾ ಏನು ವ್ಯತ್ಯಾಸ ಕಂಡುಕೊಂಡಿದ್ರ ಆಕ್ಟಿಂಗ್ ಅಲ್ಲಿ ಆಗಿರಬಹುದು ಮುಂಚೆ ಮಾಡ್ತಾ ಇದ್ದಿದ್ದರಲ್ಲಿ ನಾನು ಅವಾಗ ನಾನು ಆರ್ಕಿಟೆಕ್ಚರ್ ಮಾಡುವಾಗ ಸ್ಟೂಡೆಂಟಾಗಿ ಮಾಡ್ತಾ ಇದ್ದೆ ಸೊ ಅಷ್ಟು ಆ್ಯಕ್ಟಿ ಆ್ಯಕ್ಟಿಂಗ್ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ಇತ್ತೋ ಅಲ್ವೋ ನಂಗೆ ಗೊತ್ತಿಲ್ಲ ಬಟ್ ಇವಾಗ ಐ ಕುಡ್ ಸಿ ದಟ್ ಸೀರಿಯಸ್ನೆಸ್ ಅಂದರೆ ಜನಕ್ಕೆ ಎಲ್ಲೂ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಬರೋಲ್ಲ ರಿಯಲಿಸ್ಟಿಕ್ಕಾಗಿ ಯಾರೋ ಇದ್ದಾರೆ ಇಂಥವರು ಅವ್ರನ್ನ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ ಜನಕ್ಕೆ ಆಮೇಲೆ ಒಳ್ಳೆಯದು ನೋಡಿದಾಗ ಎನಿ ಸೀರಿಯಲ್ ಫಾರ್ ದ್ಯಾಟ್ ಮ್ಯಾಟರ್ ಒಂದು ಒಂದು ರೋಲ್ನ ಯಾರೋ ಒಂದು ತ್ರೀ ಇಯರ್ಸ್ ಇಂದ ಮಾಡ್ಕೊಂಡು ಬಂದಿರ್ತಾರೆ ಆ ರೋಲ್ನ ನಾವು ಮಾಡಬೇಕು ಅದೇ ಜನಕ್ಕೆ ಆ ಚೇಂಜ್ ಓವರ್ನ ಕೊಡದೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಿದೆಯಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್ ಬಟ್ ಲಕ್ಕಿಲಿ ಜನ ಆಕ್ಸೆಪ್ಟ್ ಮಾಡಿದ್ದಾರೆ ಅದಕ್ಕೆ ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ ಒಂದು ಭಯ ಇರುತ್ತೆ ರೀಪ್ಲೇಸ್ ಆಗ್ತಿದ್ದಾರೆ ಸೊ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್ ಅಂದರೆ ಒಪ್ಕೊಳೋದ ಬೇಡವಾ ಬಿಕಾಸ್ ಯಾರೋ ಒಬ್ರು ನಾ ಪಾತ್ರದಲ್ಲಿ ನೋಡಿ ನನ್ನನ್ನ ಜನ ತಗೊಳ್ತಾರ ಅನ್ನೋದು ಒಂದು ಮೈಂಡಲ್ಲಿ ಇರುತ್ತೆ ಎಲ್ರಿಗೂ ನೀವು ಹೆಂಗ್ ತಗೊಂಡ್ರಿ ಇದನ್ನ ಇನಿಷಿಯಲಿ ನಾನು ಅದು ರಿಪ್ಲೇಸ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಅದು ನೆಗೆಟಿವ್ ಆಗಿ ಮಾಡ್ತಾ ಇದ್ದಿದ್ದು ರೋಲು ಮತ್ತೆ ಪಾಸಿಟಿವ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಇದ್ದಿದ್ದು ಪಾಸಿಟಿವ್ ಅವಾಗ ದೀಪಿಕಾ ಅವರು ಮಾಡ್ತಾ ಆಮೇಲೆ ಅವರು ಕಾರಣಾಂತರಗಳಿಂದ ಶಿ ಶಿ ವಾಂಟೆಡ್ ಟು ಕ್ವಿಟ್ ಆ ಟೈಮಲ್ಲಿ ನಮ್ಗೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ ಸರ್ ಅವಾಗ ಹಿಂಗೆ ಮಾಡ್ಬೇಕು ಅನ್ಕೊಂಡಿದೀವಿ ನಿಮಗೆ ಓಕೆನಾ ಅದು ಇದು ಅಂತ ನಾನು ಯಾಕೆ ಮಾಡಬಾರ್ದು ಅಂತ ಐ ಟುಕ್ ಅ ಚಾನ್ಸ್ ಬಟ್ ಆ ಚಾನ್ಸ್ ತಗೊಂಡಿದ್ದಕ್ಕೆ ಇವತ್ತು ಐ ಆಮ್ ವೆರಿ ವೆರಿ ಹ್ಯಾಪಿ ಇಟ್ ಇಸ್ ರಿಯಲಿ ನೈಸ್ ಐನ್ ಕ್ಲಿಕ್ ಆಗೋದು ಒಂಥರ ಅಲಕ್ ಬಲಕ್ ಅಲ್ಲಿ ಕ್ಲಿಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಬಿಕಾಸ್ ಜನ ಅಷ್ಟು ಈಸಿಯಾಗಿ ತಗೊಳ್ಳಲ್ಲ ಈಗ ಇವರು ನೋಡಿದ್ದೀವಿ ಅಂದ್ರೆ ಅವರ ಆ ಪಾತ್ರಕ್ಕೆ ಫಿಟ್ ಅಂತ ಫಿಕ್ಸ್ ಆಗ್ಬಿಡ್ತಾರೆ ಯಾರೇ ಬಂದ್ರು ಓಕೆ ಅವ್ರಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋದ್ ಬಂದಿರತ್ತೆ ಲಕ್ಕಿಲಿ ಇವತ್ವರೆಗೂ ನಾನು ಎಷ್ಟು ಜನ ಮೀಟ್ ಮಾಡಿದೀನಿ ಯಾರ್ ಬಯಲು ನಮ್ಗೆ ಅವಾಗಿಂದಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಯಾರ್ ಬಯಲು ಕೇಳಿಲ್ಲ ಆ ದೀಪಿಕಾ ಅವ್ರನ್ನೂ ತುಂಬಾ ಹೋಗ್ಲಿ ಹೇಳ್ತಾರೆ ದೀಪಿಕಾ ಅವರು ತುಂಬ ಚೆನ್ನಾಗಿ ಮಾಡ್ತಿದ್ರು ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಈ ಥರ ಕಮೆಂಟ್ ಬರ್ತಿರೋದ್ರಿಂದ ಐ ಆಮ್ ಫೀಲಿಂಗ್ ವೆರಿ ವೆರಿ ನೈಸ್ ಅಬೌಟ್ ದ ಪ್ರಾಜೆಕ್ಟ್ ಇಲ್ಲಾಂದರೆ ನನಗೆ ಒಂಥರ ನೆಗೆಟಿವ್ ಫೀಲ್ ಬನ್ ಬಂದ್ಬಿಡ್ತಾ ಇತ್ತನೋ ಸೊ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ಯಾರೇ ಸಿಕ್ಕಿದ್ರು ದೀಪಿಕಾ ಅವ್ರ ಬಗ್ಗೆನೂ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟು ನೆಕ್ಸ್ಟ್ ನನ್ನ ಬಗ್ಗೆ ಕಮೆಂಟ್ ಕೊಡ್ತಾರೆ ಎಲ್ಲೂ ಒಂದ್ ಕಡೆ ಅವರೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ಎಲ್ಲೂ ಕೇಳಲಿಲ್ಲ ನಾನು ಅಂದ್ರೆ ಜನದಕ್ಕೆ ಐ ಹೋಪ್ ಆ ಕ್ಯಾರೆಕ್ಟರ್ಗೆ ಗೆ ನಾನು ಕರೆಕ್ಟಾಗಿ ಆಗಿ ಆ ನ್ಯಾಯ ಸಲ್ಲಿಸಿದ್ದೀನಿ ಅನ್ನೋದು ಆ ಖುಷಿ ನನಗಿದೆ ದೀಪಿಕಾ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಯಾ ಆ್ಯಕ್ಚುಲಿ ಐ ಆಮ್ ಆಲ್ವೇಸ್ ಫೈನ್ ಫ್ಯೂಚರ್ ಯಾವ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಿದಿರಾ ಇವಾಗ ನನ್ನಾಗಿನೇ ಮುಗಿಯವರೆಗೂ ಯಾವುದೂ ಒಪ್ಕೊಂಡಿರಲಿಲ್ಲ ಯಾವುದೇ ಬಂದ್ರೂ ಬಿಕಾಸ್ ನನಗೆ ಇದ್ದು ಐಡಿಯಾ ಇರಲಿಲ್ಲ ಬಿಕಾಸ್ ಒಂದು ಸತಿ ಕಂಪ್ಲೀಟ್ ಸ್ಟಾಪ್ ಮಾಡಿದ್ವಿ ಆ್ಯಂಡ್ ಮತ್ತೆ ಶೂಟಿಂಗ್ ಕಂಟಿನ್ಯೂ ಆಯಿತು ಹತ್ರ ಎಲ್ಲ ಸೊ ಕ್ಲಾರಿಟಿ ಸಿಗೋವರೆಗೂ ನಾನು ಯಾವ ಪ್ರಾಜೆಕ್ಟು ಮಾ ಮಾಡ್ತಾ ಇರಲಿಲ್ಲ ಯಾಕಂದರೆ ಪ್ಯಾರ್ಲಾಗಿ ನಾನು ಆರ್ಕಿಟೆಕ್ಚರಲ್ಲಿ ಆ ಪ್ರಾಜೆಕ್ಟ್ಸಲ್ಲೂ ಬಿಸಿ ಇದ್ದೀನಿ ಮತ್ತು ಇಂಟೀರಿಯರ್ಸ್ ಎಲ್ಲ ನಡೀತಾ ಇರುತ್ತೆ ಸೊ ಏನೇ ಮಾಡಿದ್ರು ಅದಕ್ಕೆ ಟೈಮ್ ಕೊಟ್ಟು ನೀಟಾಗಿ ಅನ್ನೋದು ನನ್ನ ವ್ಯಕ್ತಿತ್ವ ಸೊ ಅದಕ್ಕೋಸ್ಕರ ಯಾವ ಪ್ರಾಜೆಕ್ಟ್ಸು ಒಪ್ಕೊಂಡಿರಲಿಲ್ಲ ಇವಾಗ ನಾಗಿನಿ ಈ ಮಂತ್ ಜಾನ್ವರಿಯಲ್ಲಿ ಎಂಡ್ ಆಗುತ್ತೆ ಸೊ ಅದಾದಮೇಲೆ ಐ ವಿಲ್ ಸಿ ಅ ವೆರಿ ಗುಡ್ ಸ್ಕ್ರಿಪ್ಟ್ ಇವಾಗ ಇದನ್ನು ಮಾಡಿದ್ಮೇಲಂತೂ ಐ ಆಮ್ ವೆರಿ ಪರ್ಟಿಕ್ಯುಲರ್ ಇನ್ನೂ ಪರ್ಟಿಕ್ಯುಲರ್ ಆಗಿದ್ದೀನಿ ಸೊ ನನ್ನ ವಿಶ್ಲಿಸ್ಟಲ್ಲಿ ಏನೇನಿದೆ ಅಲ್ಲ ಅದಕ್ಕೆ ಆಪೋಸಿಟ್ ಆಗಿ ಯಾವುದಾದ್ರು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಅವಾಯ್ಡ್ ಮಾಡಿ ಇನ್ನೂ ಅದರ ಬೆಟರ್ ಬಂದಿದ್ದನ್ನು ಈಗ ಬಂದಿರೋದ್ರಲ್ಲಿ ಮೂವೀಸು ಬರ್ತಾ ಇದೆ ಸೀರಿಯಲ್ಸ್ಗಳು ಬರ್ತಾ ಇದೆ ಬಟ್ ಏನಾದರೂ ಒಂಚೂರು ಡಿಫ್ರೆಂಟ್ ಚಾಲೆಂಜಿಂಗ್ ಆಗಿದ್ರೆ ಬಿಕಾಸ್ ನಾಗಿನಿದೇನೋ ಆ ಟ್ರೆಂಡ್ ಸೆಟ್ ಮಾಡಿದೆ ನೆಕ್ಸ್ಟ್ ಬರೋದು ಅದನ್ನ ಬೀಟ್ ಮಾಡುತ್ತೋ ಅಥವಾ ಏನೋ ಗೊತ್ತಿಲ್ಲ ಬಟ್ ಆ ಖುಷಿ ಇರಬೇಕು ಸೇಮ್ ಖುಷಿ ನಾನು ಕ್ಯಾರಿ ಆಗ್ಬೇಕು ಎಲ್ಲೂ ಡ್ರಾಪ್ ಆಗೋದು ಬೇಡ ಅನ್ನೋದು ನನ್ನ ಇಂಟೆನ್ಶನ್ ಇವಾಗ ನಾಗಿನಿ ಟೂ ಬರ್ತಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಎಲ್ಲ ಒಂದು ಕಡೆ ಇದರಲ್ಲಿ ನೀವು ಒಬ್ರು ಪಾರ್ಟ್ ಆಗಿದ್ದು ನಾಗಿನಿ ಟೂ ಮಾಡೋ ಆಸೆ ನಿಮಗಿತ್ತ ಮಾಡಬೇಕು ಅನ್ನೋ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಗಿನಿ ಟೂ ಅಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ನಮ್ರತಾನೇ ಮಾಡ್ತಾ ಇರೋದು ಸೊ ಅದಕ್ಕೆ ನನಗೆ ಇನ್ನೂ ಖುಷಿನೇ ಇದೆ ಐ ವಿಶ್ ವೆರಿ ಗುಡ್ ಲಕ್ ಫಾರ್ ಹೋಲ್ ಟೀಮ್ ನನಗೆ ನಾಗಿನಿ ಒನ್ ಮಾಡಬೇಕಾದ್ರೆ ಕೂಡ ಸ್ಟಾರ್ಟಿಂಗಲ್ಲಿ ನನ್ನ ಸೀರಿಯಲ್ ನೋಡೋಕ್ಕೆ ಚ ನಾನು ಮಾಡಬೇಕಿತ್ತು ಈ ಸೀರಿಯಲಲ್ಲಿ ಆ ಫೀಲ್ ಬಂದಿದೆ ಬಟ್ ಇಟ್ ಟುಕ್ ಕ್ವೈಟ್ ಲಾಂಗ್ ಟೈಮ್ ಆ ಸೀರಿಯಲಲ್ಲಿ ಮಾಡೋದಕ್ಕೆ ಸೊ ಹೇಳಲಿಕ್ಕಾಗಲ್ಲ ನಾಗಿನಿ ಟುವೆಲ್ ನಾನು ಮಾಡ್ತೀನಿ ಮಾಡಲ್ಲ ಅಂತ ಇಟ್ ಇಫ್ ಇಟ್ ಇಸ್ ಅನ್ ಮೈ ಡೆಸ್ಟಿನಿ ಐ ವಿಲ್ ಡೂ ಅಂಡ್ ಒಂದ್ ಕಡೆ ಬೇಜಾರ್ ಇದೆ ಸೊ ಬಂದೆ ಬಂದ ತಕ್ಷಣ ಎಲ್ಲೋ ಬೇಗ ತುಂಬಾ ಬೇಗ ಮುಗ್ದೋಯ್ತು ಇಲ್ಲ ನಾನು ಓದ್ ಏಪ್ರಿಲ್ ಮೇ ಅಲ್ಲಿ ಬಂದಿದ್ದು ಆಲ್ಮೋಸ್ಟ್ ಒನ್ ಇಯರ್ ಆಯ್ತು ಸೊ ತುಂಬಾ ಬೇಗ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದ್ ಸಕ್ಸಸ್ ಕೊಡ್ತಲ್ಲ ಅನ್ನೋದೇ ನನ್ಗೆ ಒಂದು ಬ್ರೇಕ್ ಆಯ್ತು ನಿಮ್ಗೆ ಎಲ್ಲೋದ್ರು ಜನ ಗುರ್ತಿಸ್ತಾರೆ ಅಲ್ಲಿ ರಿಪ್ಲೇಸ್ ನೀವು ಮಾಡಿದ್ರಿ ಅಲ್ಲ ಅದು ಒಂದ್ ಖುಷಿ ಇರತ್ತೆ ನಿಮ್ಗೆ ಅಂಡ್ ಫೈನ್ ನಿಮ್ಮ ಪ್ರೊಫೆಷನ್ಗೂ ನಿಮ್ಮ ಆಕ್ಟಿಂಗ್ನು ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದೀರಾ ಬಿಕಾಸ್ ನೀವ್ ಅದ್ರಲ್ಲೂ ಇದ್ದೀರಾಕ್ಟಿಂಗ್ ಅಲ್ಲೂ ಇದ್ದೀರಾ ಮನೆ ಕಡೆ ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಯಾ ಲಕ್ಕಿಲಿ ಏನಂತ ಹೇಳಿದ್ರೆ ನಂಗೆ ಸಿಗ್ತಾ ಇರೋ ಕ್ಲೈಂಟ್ಸ್ ಎಲ್ಲ ತುಂಬ ಸಪೋರ್ಟಿವ್ ಇದ್ದಾರೆ ನಂಗೆ ಮುಂಚೆನೇ ಅಟ್ಲೀಸ್ಟ್ ಒನ್ ವೀಕ್ ಮುಂಚೆನೆ ಯಾವತ್ತು ನಾನು ಸೈಟ್ ವಿಸಿಟ್ ಮಾಡಬೇಕು ಯಾವ ಯಾವ್ದು ಏನೇನು ಬೇಕು ಅಂತ ಮುಂಚೆನೇ ಹೇಳ್ಬಿಡ್ತಾರೆ ಸೊ ಅದು ಕರೆಕ್ಟಾಗಿ ನಾನು ಚಾನಲೈಸ್ ಮಾಡ್ಕೊಂಡಿರ್ತೀನಿ ಈ ದಿವಸ ಇದಕ್ಕೆ ಈ ಥರ ಎಲ್ಲ ಸೊ ಸ್ವಲ್ಪ ಏರುಪೇರಿದಾಗ ಸಖತ್ ಟೆನ್ಷನ್ ಆಗುತ್ತೆ ಆ ಒನ್ ಡೇ ಅದನ್ನು ಸಂ ಹೆಂಗೋ ಒಂದು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ನನಗೆ ಏನಂತ ಹೇಳಿದ್ರೆ ಯಾರು ನನಗೆ ಬರೀ ನೀನು ಇದೊಂದೇ ನಾನು ಸ್ಟಾರ್ಟಿಂಗ್ ಆರ್ಕಿಟೆಕ್ಚರ್ ಮಾಡುವಾಗ ನಮ್ಮ ಎಲ್ಲ ಹೇಳಿದ್ರು ಆ್ಯಕ್ಟಿಂಗ್ ಮಾಡ್ಕೊಂಡು ಆರ್ಕಿಟೆಕ್ಚರ್ ಮಾಡ್ತೀಯಾ ಯಾವ್ದಾದ್ರು ಒಂದು ಮಾಡು ಒಂದು ಮಾಡು ಅಂತಲ್ಲ ಬಟ್ ನಾನು ನನಗೇನಂದರೆ ಬರೀ ವೈ ಸಮನ್ ಶುಡ್ ಡಿಕ್ಟೇಟ್ ನೀನು ಇದು ಮಾಡು ಅದು ಮಾಡು ನನ್ನ ಮನ್ಸು ಏನು ಹೇಳುತ್ತೋ ಅದು ನಮ್ಮ ಅಂತ ಬಿಕಾಸ್ ಟೈಮ್ ಇಸ್ ವೆರಿ ಲೆಸ್ ಆ ಸಿಗೋ ಟೈಮಲ್ಲಿ ಎಲ್ಲದಕ್ಕೂ ನಾನು ಟೈಮ್ ಕೊಟ್ಟು ಮಾಡಲೇಬೇಕು ಅನ್ನೋದಿತ್ತು ಸೊ ಒಂದು ಕಡೆ ನಾನು ಆವಾಗ ಆ್ಯಕ್ಟಿಂಗು ಮಾಡ್ತಾಯಿದ್ದೆ ಇನ್ನೊಂದು ಕಡೆ ನಾನು ಆರ್ಕಿಟೆಕ್ಚರ್ನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ಐ ವಾಸ್ ಡೂಯಿಂಗ್ ವೆರಿ ಗುಡ್ ಇನ್ ಬೋಧ್ ದ ಫೀಲ್ಡ್ ಅದಾದಮೇಲೆ ಎಷ್ಟೊಂದು ಜನ ಯಾರ್ಯಾರು ಹೇಳಕ್ಕೆ ಶು ಇದ್ರು ಅವರೆಲ್ಲ ಅದನ್ನು ಆಪೋಸಿಟ್ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ನಂಗೆ ತುಂಬ ಮೋಟಿವೇಶನ್ ಸಿಗ್ತಾ ಇದ್ದೆ ಏನಂದರೆ ನನ್ನ ಕ್ಲಾಸ್ಮೇಟ್ಸು ನಾನು ಅವ್ರ ಮುಂದೆ ಹೋಗಿದ ತಕ್ಷಣ ಯಾಕೆ ಬರ್ತೀಯ ನನ್ನ ನಮ್ಮ ಮುಂದೆ ನೀನು ಬಂದರೆ ನಮ್ಗೆ ಒಂಥರ ಆಗುತ್ತೆ ನಾವು ಬರೀ ಇದು ಒಂದೇ ಮಾಡ್ಕೊಂಡು ಮಾಡೋಕ್ಕಾಗ್ತಿಲ್ಲ ಚೆನ್ನಾಗಿ ನೀನು ಎರಡೂ ಮಾಡ್ಕೊಂಡು ಹೆಂಗೆ ಮಾಡ್ತಿದ್ಯಾ ಇದನ್ನು ಅಂತ ಸೊ ಸತಿ ಸ್ಲೀಪ್ಲೆಸ್ ನೈಟ್ಸ್ ಆರ್ಕಿಟೆಕ್ಚರ್ ಅಂದ್ರೆ ಸ್ಲೀಪ್ಲೆಸ್ ನೈಟ್ಸ್ ಎಷ್ಟು ವರ್ಕ್ಸ್ ಇರುತ್ತೆ ಬೆಳಗ್ಗೆ ಶೂಟ್ ಇದ್ರೆ ಫೋರ್ ಓ ಕ್ಲಾಕ್ ವರೆಗೂ ನಾನು ವರ್ಕ್ ಮಾಡ್ತಾ ಇರ್ತಿದ್ದೆ ಫೈವ್ ಆಗೇ ಬಿಡ್ತಾ ಇತ್ತು ಸೊ ಸ್ನಾನ ಮಾಡ್ಕೊಂಡು ಶೂಟಿಂಗ್ ಹೋಗಿರೋವಂಥ ದಿವಸಗಳು ಇದೆ ಸೊ ಅವಾಗ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಇವತ್ತು ಐ ಆಮ್ ಸಮ್ ಗುಡ್ ಡೇಸ್ ಅಂದಾಗ ಐ ಫೀಲ್ ವೆರಿ ನೈಸ್ ಎರಡರಲ್ಲೂ ಆರ್ಕಿಟೆಕ್ಚರಲ್ಲೂ ಒಳ್ಳೆ ಸಕ್ಸಸ್ ಇದೆ ಆ್ಯಂಡ್ ನನ್ನ ಸೀರಿಯಲ್ ಆ್ಯಂಡ್ ಆ್ಯಕ್ಟಿಂಗ್ ಫೀಲ್ಡಲ್ಲೂ ಒಳ್ಳೆ ಸೊ ನಿಮಗೆ ಎರಡು ಕಡೆಯಿಂದ ಸಮಾಧಾನ ಆ್ಯಂಡ್ ಫೈನ್ ಏನೋ ಒಂದು ಪ್ರೊಫೆಷನ್ ನಾನು ಓದಿದ್ದೀನಿ ಆ್ಯಂಡ್ ನನಗೆ ಅದ್ರ ತಕ್ಕನಾಗಿ ಒಂದು ಕೆಲಸ ನಾನು ಮಾಡ್ತಿದ್ದೀನಿ ಇನ್ನೊಂದು ಕಡೆ ಓಕೆ ನಮ್ಮ ಡ್ರೀಮ್ ಏನಿದೆ ಪ್ಯಾಷನ್ ಏನಿದೆ ಅದನ್ನು ಅಚೀವ್ ಮಾಡ್ತಾ ಇದ್ದೀರಾ ಅದು ಅಚೀವ್ ಮಾಡ್ತಿದ್ದೀರಾ ಸೊ ಡಬಲ್ ಖುಷಿಲಿ ಇದ್ದೀರಾ ನಿಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ಹೇಗಿತ್ತು ಅಂದರೆ ಬಾಲ್ಯದಿಂದನೇ ಅನ್ಕೊಂಡಿದ್ರಾ ನೀವು ನಾನು ಒಬ್ಳು ಹೀರೋಯಿನ್ ಆಗ್ತೀನಿ ಸ್ಟಾರ್ಟಿಂಗಲ್ಲಿ ನನಗೆ ಆ್ಯಕ್ಚುಲಿ ಮೂವಿಗಳ ನೋಡಬೇಕಾದ್ರೆ ಸೀರಿಯಲ್ಸ್ ನೋಡಬೇಕಾದ್ರೆ ಈ ನಾನು ಅಂದ್ಕೊಳ್ತಾ ಇದ್ದೆ ಇದೆಲ್ಲ ನಮ್ಮಂಥವ್ರು ಮಾಡಲಿಕ್ಕಾಗಲ್ಲ ಮೇ ಬಿ ಅದಕ್ಕೆ ಅಂತಲೇ ತುಂಬ ಇನ್ಫ್ಲೂಯೆನ್ಸ್ ಇರಬೇಕು ಅಥವಾ ದೊಡ್ಡವರು ಅದು ಇದು ಅಂತೆಲ್ಲ ಅವಾಗ ನಮ್ಮ ಮನೆ ಪಕ್ಕ ಲಕ್ಷ್ಮೀ ನಾಡ್ಗೌಡ ಅಂತ ಮ್ಯಾಡಮ್ ಇದ್ದರು ಅವರು ಇವಾಗ ಝೀ ಕನ್ನಡದಲ್ಲಿ ಅನು ಅಜ್ಜಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಹೀರೋ ಅಜ್ಜಿ ಕ್ಯಾರೆಕ್ಟರು ಸೊ ಅವರು ಅವಾಗ ನಮ್ಮ ಮನೆ ಪಕ್ಕದಲ್ಲಿದ್ದರು ಅವಾಗ ಗೆಳತಿ ಅದು ಯಾವುದು ಉದಯ ಸೀರಿಯಲ್ ಮಾಡ್ತಾ ಇದ್ದರು ಸೊ ಅವಾಗ ನಾನು ನೋಡೋಕೆ ಶುರು ಮಾಡಿದೆ ಅವ್ರನ್ನ ಲಿಟ್ರಲಿ ನನ್ನ ಆ್ಯಕ್ಟಿಂಗ್ ಇನ್ಸ್ಪಿರೇಷನ್ ಶುರುವಾಗಿದ್ದೆ ಅಲ್ಲಿ ಅವರಿಂದ ಅಂತ ಹೇಳ್ಬೋದು ಅವ್ರ ಅವ್ರನ್ನ ನಾನು ಹೋಗ್ಬಿಟ್ಟು ಕೇಳಕ್ಕೆ ಶುರು ಮಾಡ್ತಿದ್ದೆ ಆ್ಯಕ್ಟಿಂಗ್ ಯಾರು ಬೇಕಾದ್ರೂ ಮಾಡ್ಬೋದಾ ನಾನು ಮಾಡ್ಬೋದು ಐ ಇನ್ ಎಲ್ ಕೆ ಜಿ ಆವಾಗ ಆ್ಯಕ್ಟಿಂಗ್ ಯಾರು ಬೇಕಾದ್ರೂ ಮಾಡ್ಬೋದಾ ನಾನು ಮಾಡ್ಬೋದಾ ನಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಷ್ಟ ಅದು ಇದು ಅಂತೆಲ್ಲ ಅವ್ರಿಗೆ ತುಂಬ ಹಿಂಸೆ ಕೊಟ್ಬಿಡಿದೀನಿ ಆ ಟೈಮಲ್ಲಂತೂ ನಮ್ಮ ಮನೇಲಿ ಬಂದು ಅವರು ನಮ್ಮ ಅಮ್ಮನ ಸಿಕ್ಕದಾಗ ಕೂಡ ಕೇಳ್ತಾಯಿದ್ರು ನೋಡಿ ಕಳಿಸ್ತೀರಾ ಆ್ಯಕ್ಟಿಂಗ್ ಅಂತ ಅದಕ್ಕಿಲ್ಲ ಇಲ್ಲ ಅವ್ರು ಓದಬೇಕು ಫಸ್ಟ್ ಓದ್ಬಿಡ್ಲಿ ಅಂತ ಹೇಳ್ತಾಯಿದ್ರು ಬಟ್ ಅವರಿಂದ ನಂಗೆ ಗೊತ್ತಾಗಿದ್ದು ನಾರ್ಮಲ್ ಆಗಿ ಯಾರು ಬೇಕಾದರೂ ಆ್ಯಕ್ಟಿಂಗ್ ಮಾಡ್ಬೋದು ಅಂತ ಸೊ ಅದು ಒಂದು ನನ್ನ ತಲೆಯಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅಷ್ಟೇ ನಾನು ಏನಾದರೂ ಒಂದು ಆ್ಯಕ್ಟ್ ಮಾಡಬೇಕು ಅಂತ ಅದು ಯಾವ ಇತ್ತು ಅಂದರೆ ನಾನು ಓದಬೇಕಾದ್ರೆ ನನ್ನ ತಲೆಯಲ್ಲಿ ಆಲ್ರೆಡಿ ಫಿಕ್ ಫಿಕ್ಸ್ ಆಗಿಬಿಟ್ಟಿತ್ತು ನಾನು ಎಷ್ಟು ಓದಿದ್ರೇನು ನಾನು ಆ್ಯಕ್ಟಿಂಗ್ ನಾನು ಆ್ಯಕ್ಟರ್ ಆಗಿ ಹಾಕ್ತೀನಿ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ ಡೂಡ್ ಟೇಕ್ ಮೈ ಆಟೋಗ್ರಾಫ್ ನಾವು ನಾಳೆ ನಾನು ತುಂಬ ಬ್ಯುಸಿಯಾಗಿ ಹೋಗ್ತೀನಿ ಓಕೆ ಅಂತ ಆ ಮಟ್ಟಕ್ಕೆ ನಾನು ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಆ್ಯಕ್ಟ್ ಆಗಲೇಬೇಕು ಅಂತ ಬಟ್ ಇನ್ನೊಂದು ಏನಂದರೆ ನಂಗೆ ಯಾರು ಟಚ್ ಇರಲಿಲ್ಲ ಆಮೇಲೆ ಲಕ್ಷ್ಮಿ ಮ್ಯಾಮ್ ನಾವು ಮಲ್ಲೇಶ್ವರಮಿಂದ ಇನ್ನೊಂದು ಕಡೆ ಶಿಫ್ಟ್ ಆದ್ವಿ ಅವ್ರ ನಂಬರ್ ಮಿಸ್ ಆಯಿತು ನಂಗೆ ಆ್ಯಕ್ಟಿಂಗ್ಗೆ ಯಾರ ಕಡೆಯಿಂದ ಹೋಗಬೇಕು ಎಲ್ಲಿ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಬಟ್ ಅದೇ ಹೇಳ್ತಾರಲ್ಲ ದಟ್ ಅಂದರೆ ನಿಮ್ಮ ಮನ್ಸಲ್ಲಿ ಅದೊಂದು ಇದೆ ಅಂದರೆ ಯೂನಿವರ್ಸ್ ವಿಲ್ ಹೆಲ್ಪ್ ಯು ಟು ಅಚೀವ್ ದಟ್ ಅಂತ ಅದು ನನ್ನ ಲೈಫಲ್ಲಂತೂ ತುಂಬ ಚೆನ್ನಾಗಿಯೇ ವರ್ಕ್ ಆಗಿದೆ ಸೊ ಆವಾಗ ನಾನು ಆ್ಯಕ್ಟ್ ಮಾಡಬೇಕು ಆ್ಯಕ್ಟ್ ಮಾಡಬೇಕು ಅಂತ ಲಕ್ಕಿಲಿ ಏನಾಗ್ತಾ ಇತ್ತು ಅಂದರೆ ನಾನು ಆಚಾರ್ಯ ಕಾಲೇಜಲ್ಲಿ ಓದ್ತಾ ಇದ್ದೆ ಪಿ ಯು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಶೂಟಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು ನನಗೆ ನಮ್ಮ ಡ್ಯಾಡಿ ಏನು ಹೇಳಿದೆ ಅಂದರೆ ಸೆಕೆಂಡ್ ಪಿ ಯು ಸಿ ಆಗೋವರೆಗೂ ನೋ ಡಿಸ್ಟ್ರಾಕ್ಷನ್ಸ್ ಅಂತ ಸೊ ನನಗೆ ಯಾವ ಮಟ್ಟಕ್ಕೆ ಆ್ಯಕ್ಟಿಂಗ್ ನನ್ನನ್ನು ಎಳಿತಾ ಇತ್ತು ಅಂದರೆ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಶೂಟಿಂಗ್ ಆಗ್ತಾಯಿದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಓಡೋಗ್ತಾ ಇದ್ರು ನೋಡೋದಕ್ಕೆ ಅಂತ ನಾನು ಬರೋಲ್ಲ ಅಂತ ನನಗೆ ನೆಕ್ಸ್ಟ್ ಅದು ತಲೆಲಿ ಕುತ್ಕೊಂಡ್ಬಿಟ್ರೆ ನಾನು ನನ್ನ ಸೈನ್ಸ್ ಬೇರೆ ತೊಗೊಂಡಿದ್ದೆ ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ತುಂಬ ಅಷ್ಟುಕೊಂಡೋಗ ಮೀ ಇನ್ನೊಂದು ಟೂ ಇಯರ್ಸ್ ಇನ್ನೊಂದು ಟೂ ಇಯರ್ಸ್ ಇನ್ನೊಂದು ಟೂ ಇಯರ್ಸ್ ಅಂತ ನನ್ನ ನಾನು ಕಟ್ಟಾಕೊಂಡು ಆರ್ಕಿಟೆಕ್ಚರ್ಗೆ ಎಂಟ್ರ್ ಆಗ್ತಿದ್ದಾಗೆ ಐ ಸ್ಟಾರ್ಟೆಡ್ ಸರ್ಚಿಂಗ್ ನಾನು ಏನು ಮಾಡ್ಬೋದು ಹೆಂಗೆ ಮಾಡ್ಬೋದು ಆ್ಯಕ್ಟಿಂಗ್ ನಾನು ಮಾಡಬೇಕು ಅಷ್ಟೇ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ಹುಡುಕ್ತಾ ಇದ್ದ ಲಕ್ಕಿಲಿ ಆಮೇಲೆ ಫೇಸ್ಬುಕ್ಕಲ್ಲಿ ಕ್ವೈರೀಸ್ ಬಂತು ಅವ್ರ ಕಡೆಯಿಂದನೇ ಅಲ್ಲಿಂದ ನಾನು ಶುರು ಮಾಡಿದೆ ಆ್ಯಕ್ಟಿಂಗು ಸೊ ಅಲ್ಲಿಂದ ಇವತ್ತು ಈ ಜರ್ನಿ ಆ್ಯಕ್ಟಿಂಗ್ ಆರ್ಕಿಟೆಕ್ಚರ್ ಮಾಡಬೇಕಾದ್ರೆ ನನ್ನ ಡೀನ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವ್ರು ನೋವು ಕೇಳಿದಾಗ ನೀನು ಆ್ಯಕ್ಟ್ ಮಾಡು ಇಲ್ಲ ಅಂತ ಹೇಳಲ್ಲ ಬಟ್ ಆರ್ಕಿಟೆಕ್ಚರ್ನ ಯಾವತ್ತೂ ಬಿಡೋಲ್ಲ ಅಂತ ಪ್ರಾಮಿಸ್ ಮಾಡು ಆಮೇಲೆ ನಾನು ನಿಮಗೆ ಪರ್ಮಿಷನ್ ಕೊಡೋದು ಅಂತ ಹೇಳಿದ್ರು ಸೊ ನಾನು ಅವ್ರ ಪ್ರಾಮಿಸಿಗೆ ತಕ್ಕಂಗೆ ಯಾವಾಗಲೂ ನಾನು ಆರ್ಕಿಟೆಕ್ಚರಲ್ಲಿ ಫಸ್ಟ್ ಐ ಟು ಗ್ರ್ಯಾಂಟೆಡ್ ನಾನು ಆರ್ಕಿಟೆಕ್ಚರ್ ಮಾಡುವಾಗ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂತು ಆವಾಗ ಐ ಸಾರ್ಟೆಡ್ ಫೀಲಿಂಗ್ ದಟ್ ಗಿಲ್ಟ್ ಯಾಕಂದರೆ ಲೈಫಲ್ಲಿ ಯಾವತ್ತೂ ಅಷ್ಟೆಲ್ಲ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ಲಿಲ್ಲ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ರು ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ ನಂಗೆ ಯಾಕೆ ಎಷ್ಟು ಕಡಿಮೆ ಬಂತು ಅಂತ ಯಾರು ಕೇಳಿದ್ರು ನಾನು ಆ್ಯಕ್ಟ್ ಮಾಡ್ತೀನಲ್ಲ ಅದಕ್ಕೆ ಅಂತ ಅಂತ ಇದ್ದೆ ದಟ್ ಶುಡ್ ನಾಟ್ ಬಿ ದ ರೀಸನ್ ಅಂತ ನನಗೆ ನಾನೇ ಹೇಳೋಕ್ಕೆ ಶುರು ಮಾಡಿದೆ ಅಂದರೆ ನಾನು ದೀನಕ್ಕೆ ಪ್ರಾಮಿಸ್ ಮಾಡಿದ್ದಕ್ಕೂ ನಾನು ಸ್ಕೋರ್ ಮಾಡಿರೋ ಮಾರ್ಕ್ಸ್ಗೂ ಏನೂ ಇಲ್ವೇ ಇಲ್ವಲ್ಲ ಜಸ್ಟ್ ಪಾಸ್ ಆಗೋದು ದೊಡ್ಡದಲ್ಲ ವೈ ಆಮ್ ಐ ಡೂಯಿಂಗ್ ದಿಸ್ ಅಂತ ನಾನು ಕೂತ್ಕೊಂಡು ಎಷ್ಟೇ ನಿದ್ದೆ ಹೋದರೂ ಚಿಂತೆ ಇಲ್ಲ ಇನ್ಮೇಲೆ ಎರಡರಲ್ಲೂ ಚೆನ್ನಾಗಿ ಮಾಡಬೇಕು ಅಂತ ತೊಗೊಂಡ್ಮೇಲೆ ದೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಗುಡ್ ಆರ್ಕಿಟೆಕ್ಚರಲ್ ಡಿಸ್ಟಿಂಕ್ಷನ್ ಎವ್ರಿ ಟೈಮ್ ನನಗೆ ನನ್ನ ಪ್ರಾಮಿಸ್ ನೆನಪಾಗ್ತಾ ಇತ್ತು ನಮ್ಮ ಡೀನ್ಗೆ ಮಾಡಿದ್ದು ಪ್ರಾಮಿಸ್ ಅವ್ರು ನಂಗೆ ಅವತ್ತು ಹೇಳಿದ್ದು ಇವತ್ತು ನೆನಪಾಗತ್ತೆ ಎನಿ ಟೈಮ್ ನಿನಗೆ ಆ್ಯಕ್ಟಿಂಗಲ್ಲಿ ಫಾಲ್ ಆಯಿತು ಅಂದರೆ ನಿನಗೆ ಆರ್ಕಿಟೆಕ್ಚರ್ ಬ್ಯಾಕ್ ಸಪೋರ್ಟಾಗಿ ಇದ್ದೇ ಇರುತ್ತೆ ಅಂತ ಅದು ಇವಾಗ ನನಗೆ ಆ ಭಯನೇ ಇಲ್ಲ ಇವಾಗ ಈ ಸೀರಿಯಲ್ ಮುಗೀತು ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋ ಭಯ ಇರಲ್ಲ ಬಿಕಾಸ್ ನನಗೆ ಬ್ಯಾಕ್ ಸಪೋರ್ಟಾಗಿ ನನ್ನ ಆರ್ಕಿಟೆಕ್ಚರ್ ನನ್ನ ಎಜುಕೇಷನ್ ಯಾವಾಗಲೂ ಇದೆ ಸೊ ಎಷ್ಟೊಂದು ಜನ ನನಗೆ ಕಂಪೇರ್ ಮಾಡಿ ಹೇಳ್ತಾರೆ ಸಿ ಆ್ಯಕ್ಟಿಂಗ್ ಅವ್ರು ಮಾಡ್ತಾಯಿದ್ರು ಓದು ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಆ ವಿಷಯದಲ್ಲಿ ನಾನು ಒಂದು ರೋಲ್ ಮಾಡೆಲ್ ಆಗೋದಕ್ಕೆ ಇಷ್ಟಪಡ್ತೀನಿ ಅಟ್ಲೀಸ್ಟ್ ಒನ್ ಟು ತ್ರೀ ಪೀಪಲ್ಗೆ ಇನ್ಸ್ಪೈರ್ ಮಾಡಿದ್ರು ಸಾಕು ಬಟ್ ಆ ಥರ ಮಾಡೋಕ್ಕೆ ಇಷ್ಟಪಡ್ತೀನಿ ನೈಸ್ ನೀವು ಮೊದಲನೇ ಬಾರಿ ಕ್ಯಾಮ್ರಾ ಫೇಸ್ ಮಾಡಿದಾಗ ಒಂದು ಭಯ ಇರತ್ತೆ ಓಕೆ ಭಯ ಅನ್ನೋದಕ್ಕಿಂತ ನಾನು ಮಾಡ್ತೀನಾ ಬಿಕಾಸ್ ನನ್ನ ಲಾಸೆ ಇದೆ ಅದು ಸೆಕೆಂಡ್ರಿ ಆ್ಯಂಡ್ ಫೈನ್ ಮೊದಲನೇ ಬಾರಿ ಒಂದು ಕ್ಯಾಮ್ರಾ ಫೇಸ್ ಮಾಡ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಜವಾಗ್ಲೂ ಕೆಟ್ಟದಾಗಿತ್ತು ಒಳ್ಳೇದಾಗಿತ್ತೋ ಅದನ್ನು ಹೆಂಗೆ ಡಿಸ್ಕ್ರೈಬ್ ಮಾಡೋದು ನಂಗೆ ಗೊತ್ತಿಲ್ಲ ಬಟ್ ನನಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಭಯ ಇರಲಿಲ್ಲ ಡೈಲಾಗ್ ಹೇಳೋದಕ್ಕೆ ಸ್ವಲ್ಪ ಭಯ ಇತ್ತು ಅದನ್ನೇ ಹೇಳೋದು ಇವಾಗ ಕ್ಯಾಮ್ರಾ ಹಿಂದೆ ಯಾರು ಬೇಕಾದರೂ ಆ್ಯಕ್ಟರ್ ಆಗ್ಬೋದು ಬಟ್ ಕ್ಯಾಮ್ರಾ ಮುಂದೆ ಬಂದು ಅದೇ ನಾವು ಒಂದ್ಸಲ ಇರೋದನ್ನೇ ಆ್ಯಕ್ಟ್ ಮಾಡಿ ತೋರಿಸೋದಿದೆಯಲ್ಲ ಅದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂಟಿಲ್ ನೀವು ಅದು ಆ ಪೇಸಿಗೆ ಸೆಟ್ ಆಗೋವರೆಗೂ ನಾನು ಫಸ್ಟ್ ಮಾಡಿದ್ದು ಕಾಮಿಡಿ ಸೀರಿಯಲ್ನಲ್ಲಿ ಪಂಚರಂಗಿ ಅಂತ ಅಂತವಾಗ ಬರ್ತಾಯಿತ್ತು ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದೆ ಇಟ್ ವಾಸ್ ಲೈಕ್ ಅಲ್ಲಿ ಹೆಂಗಿರುತ್ತೆ ಅಂದರೆ ಫುಲ್ ಎಲ್ಲರೂ ಇರ್ತಾರೆ ಒಂದು ಹತ್ತು ಜನ ಆರ್ಟಿಸ್ಟ್ ಇರ್ತಾರೆ ಆದಮೇಲೆ ಇವ್ರದ್ದು ಆದಮೇಲೆ ಇವ್ರ ಮೇಲೆ ನನ್ನ ಡೈಲಾಗ್ ಇರುತ್ತೆ ನನಗೆ ಹೆಂಗೆ ಇರ್ತಾಯಿದ್ರೆ ಆ ಇವಾಗ ನೆಕ್ಸ್ಟು ನೆಕ್ಸ್ಟ್ ನನ್ನ ಡೈಲಾಗ್ ನೆಕ್ಸ್ಟ್ ನನ್ನ ಡೈಲಾಗ್ ನೆಕ್ಸ್ಟ್ ನನ್ನ ಡೈಲಾಗ್ ಅದ ಯಾಕಂದರೆ ನನಗೇನಾದರೆ ನಾನು ಮಿಸ್ ಮಾಡಿದ್ರೆ ಅವರೆಲ್ಲ ಮತ್ತೆ ಹೇಳಬೇಕಲ್ಲ ಅವರೆಲ್ಲ ಸೀನಿಯರ್ಸ್ ಆಲ್ರೆಡಿ ಅನ್ನೋದು ನನ್ನ ತಲೆಯಲ್ಲಿ ಇತ್ತು ಅವ್ರು ಬಂದು ಅವ್ರು ಹೇಳಿದ ತಕ್ಷಣ ನಾನು ಡೈಲಾಗ್ ಹೇಳ್ಬಿಡ್ತಾಯಿದ್ದೆ ಅಂದರೆ ಡೈಲಾಗ್ ಹೇಳಬೇಕಂತ ಹೇಳ್ತಾ ಇದ್ದೆ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ ಆಮೇಲೆ ನಾನು ಕುತ್ಕೊಂಡು ನೆಕ್ಸ್ಟ್ ಸ್ಟೆ ನಾನೇ ಕುತ್ಕೊಂಡು ನೋಡ್ಬೇಕಾದ್ರೆ ಕಾಮಿಡಿ ಸೀರಿಯಲಲ್ಲಿ ಮೇಯ್ನಾಗಿ ಏನು ಬೇಕು ಎಕ್ಸ್ಪ್ರೆಷನ್ನು ಅಂತೆಲ್ಲ ಕೊಡಬೇಕು ಆ ಥರ ನಾನು ಕೊಡ್ತಾನೆ ಇಲ್ಲ ಸುಮ್ಮನೆ ಹಿಂಗೆ ಐ ಶುಡ್ ಸಿ ದಟ್ ಎಪಿಸೋಡ್ ನೋವು ನಂಗೆ ತುಂಬ ತುಂಬ ನಗು ಬರುತ್ತೆ ನಾನು ತುಂಬ ಒಂಥರ ಎಕ್ಸ್ಪ್ರೆಷನ್ ಇಲ್ಲದೆ ಇರೋ ಥರ ಹಿಂಗೆಲ್ಲರೂ ಇದ್ದೆ ಬಟ್ ಆಮೇಲೆ ಆಮೇಲೆ ಚೆನ್ನಾಗಿ ಮೋಲ್ಡ್ ಆದೆ ಅಲ್ಲಿ ಕಾಮಿಡಿ ಮಾಡಿದ್ದಕ್ಕೆ ಇವತ್ತು ನನಗೆ ಏನು ಬೇಕಾದ್ರೂ ಎಕ್ಸ್ಪ್ರೆಷನ್ ಕೊಡ್ಬೋದು ಆ ಒಂದು ಧೈರ್ಯ ಇದೆ ಸೊ ಇಟ್ ವಾಸ್ ನೈಸ್ ಅದ ನನ್ನ ಸ್ಟಾರ್ಟಿಂಗ್ ಇನಿಷಿಯಲ್ ಎಕ್ಸ್ಪೀರಿಯನ್ಸ್ ಹಂಗೆ ಸ್ವಲ್ಪ ಒಂದು ತ್ರೀ ಫೋರ್ ಎಪಿಸೋಡ್ಸ್ ಅಂತೂ ಅವಾಗೆಲ್ಲ ತಿಂಗ್ಳಿಗೆ ಒಂದು ಎರಡು ಎಪಿಸೋಡ್ಸ್ ಮಾಡ್ತಾ ಬಟ್ ಅವಾಗಂತೂ ತುಂಬಾ ಹಿಂಗಾಯ್ತು ನಾನು ಡೈಲಾಗ್ ಬಂತು 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 ಅಂದ್ಬಿಟ್ಟು ಹೇಳ್ಬಿಡುದು ಅಷ್ಟೇ ನಾನು ಆಕ್ಟ್ ಮಾಡ್ತಾ ಇರ್ಲಿಲ್ಲ ಮನ್ಸಲ್ಲಿ ಹೇಳ್ತೀನೋ ಟೇಕ್ ಓಕೆ ಆಯ್ತಪ್ಪ ನನ್ನಿಂದ ಟೇಕ್ ಇದಾಗ್ಲಿಲ್ಲ ಅಂತ ನಂಗೆ ಭಯ ಅಂತ ಹೇಳಿದ್ರೆ ಇವಳು ಸೈಕಲ್ ಅಂತ ಎಸ್ ಇಟ್ಬಿಡ್ತಾರೆ ಅನ್ನೋದು ಭಯ ಆಯ್ತು ಸೈಕಲ್ ಅಂತ ಅನ್ಸ್ಕೋಬಾರ್ದು ನನ್ನ ಡೈಲಾಗ್ ನಾನು ಹೇಳ್ಬಿಡೋಣ ಅನ್ಬಿಟ್ಟು ತಕ್ಕಂತ ಹೇಳ್ಬಿಡ್ತಾ ಇದ್ದೆ ನನ್ನ ಡೈಲಾಗ್ನ ಅವಾಗ ಆಕ್ಟ್ ಮಾಡ್ತಾ ಇಲ್ಲ ಸೊ ಅದು ನೆನಪಾಗುತ್ತ ಮುಂದಿನ ಅವ್ರದ್ದು ಮುಗಿಯೋದ್ನೇ ಕಾಯ್ಕೊಂಡು ಹಂಗೆ ಏನ್ ಅನ್ಸುತ್ತೆ ಪಟ್ಟ ಅಂತ ಹೇಳ್ಬಿಡೋದು ಟೇಕ್ ಹೋಗಿ ಆದ್ರೆ ಖುಷಿ ಹೋಗಿ ಯಾರು ಬೈಲಿಲ್ಲ ನಾನಿಂದ ಶಾರ್ಟ್ ಹಾಳಾಗ್ಲಿಲ್ಲ ಅನ್ನೋದೊಂದು ನನ್ ತಲೆಯಲ್ಲಿ ಇರ್ತಾ ಇತ್ತು ಸೊ ಅದ್ ಆಮೇಲೆ ಅನ್ಕೊಂಡೆ ಅಂದ್ರೆ ಇನಿಷಿಯಲ್ ಆಗಿ ಎಂಟ್ರಿ ಆದಾಗ ಕ್ಯಾಮ್ರಾ ಅಂದರೆ ಏನು ಕ್ಯಾಮ್ರಾಮನ್ ಅಂದರೆ ಯಾರು ಡೈರೆಕ್ಟ್ರ್ ರೋಲ್ ಎಷ್ಟಿರುತ್ತೆ ಏನೇನು ಇರುತ್ತೆ ಇದೆಲ್ಲ ನನಗೇನು ಗೊತ್ತಿರಲಿಲ್ಲಲ್ಲ ಸೊ ಬಾ ಮೇಕಪ್ ಹಾಕೋ ನಿಂತ್ಕೋ ಆ್ಯಕ್ಟ್ ಮಾಡು ಡೈಲಾಗ್ ಹೇಳು ಓಡು ಹಿಂಗಿತ್ತು ನನ್ನ ತಲೆಯಲ್ಲಿ ಬಟ್ ಆಮೇಲೆ ಒಂದೊಂದೇ ಒಂದೊಂದೇ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದು ಬಿಕಾಸ್ ಯಾರೂ ಇರಲಿಲ್ಲ ಈಗ ಸ್ಕೂಲ್ ಅಂದರೆ ನೋಡು ಹಿಂಗೆ ಹೋಗ್ಬೇಕು ಬರಬೇಕಂತ ಅಪ್ಪ ಅಮ್ಮ ಹೇಳ್ಕೊಡ್ಬೋದು ಆ್ಯಕ್ಟಿಂಗ್ ಅಂದರೆ ಬಂದು ನಾವು ನಿಂತು ಕಲ್ತಾಗ ಮಾತ್ರ ಅದ್ರದ್ದು ಆ ಫೀಲ್ ಗೊತ್ತಾಗುತ್ತೆ ನಿಮ್ಮ ಮನೆಯವ್ರ ಕಡೆ ಸಪೋರ್ಟ್ ಹೇಗಿದೆ ಅಂದರೆ ಮುಂಚೆ ಹೇಳೋರು ಫಸ್ಟು ಎಜುಕೇಷನ್ ಎಜುಕೇಷನ್ ಆಗಿಬಿಡಲಿ ಆಮೇಲೆ ನಿನ್ನ ಇಷ್ಟ ಅಂತ ಸೊ ಈಗ ಹೇಗಿದೆ ಇನಿಷಿಯಲಾಗಿ ನಮ್ಮ ನಮ್ಮ ತಾಯಿ ಅಂತೂ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಿಂದನು ನಾನು ಏನೇ ಮಾಡ್ತೀನಿ ಅಂದರೂ ಅವ್ರು ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಆಗಿರ್ಬೋದು ನಾನು ಸ್ಕೂಲಲ್ಲೇ ಡ್ರಾಮಾಗೆಲ್ಲ ಸೇರ್ಕೊಳ್ತಾ ಇದ್ದೆ ನಮ್ಮಪ್ಪ ಹಿಂಗೆ ನಮ್ಮ ಮೈ ಡ್ಯಾಡ್ ಇಸ್ ಅ ಟೀಚರ್ ಸೊ ಫಸ್ಟು ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ಯಾಕೆ ಎಲ್ಲಾನು ಎಲ್ಲನೂ ತಲೆಗೆ ಅಂತ ಅವ್ರಿಗೆ ಭಯ ನಾನು ಎಲ್ಲನೂ ಮಾಡ್ತೀನಾ ಅಥವಾ ಬರೀ ಏನಾದರೂ ಬರೀ ಆಟ ಆಡ್ಕೊಂಡು ಓದೋದನ್ನ ಬಿಟ್ಬಿಡ್ತೀನ ಅಂತ ಸ್ಕೂಲಿಂದಲೇ ನಾನು ಪ್ರೂವ್ ಮಾಡ್ಕೊಂಡು ಬಂದಿದೆ ಸ್ಕೂಲಲ್ಲಿ ನಾನು ಕ್ಲಾಸಲ್ಲೇ ಇರ್ತಾ ಇರಲಿಲ್ಲ ಮೋಸ್ಟ್ ಆಫ್ ದ ಟೈಮ್ ಡಾನ್ಸ್ ಡ್ರಾಮಾ ಅದು ಇದು ಅಂತೆಲ್ಲ ಇದೆ ಕಾಂಪಿಟೇಷನ್ಸ್ಗೆ ಜಾಸ್ತಿ ಬಟ್ ಸ್ಕೂಲಲ್ಲಿ ಚೆನ್ನಾಗೇ ಸ್ಕೋರ್ ಮಾಡ್ತಾ ಇದ್ದೆ ಅದೊಂಥರ ನನಗೆ ಒಳಗಡೆ ಇತ್ತು ನಾನು ಯಾವುದರಲ್ಲೂ ಕಡಿಮೆ ಇರಬಾರ್ದು ಅಂತ ಸೊ ಅದು ನನಗೆ ಸ್ಕೂಲಿಂದನೂ ಟಾಸ್ಕಿಂಗ್ ಅನ್ನೋದು ಬಂದ್ಬಿಡ್ತು ಆವಾಗ ಕೂಡ ನಮ್ಮ ತಾಯಿ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ಆ್ಯಕ್ಟಿಂಗ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಏನೇ ಒಂದು ಬೇಕು ಅಂತ ಹೇಳಿದ್ರು ಅವರು ಇವತ್ತವರೆಗೂ ಇಲ್ಲ ಅಂತ ಹೇಳಿಲ್ಲ ನಮ್ಮ ಡ್ಯಾಡಿ ನಮ್ಮ ಡ್ಯಾಡಿ ಕೂಡ ಬಟ್ ಹೀ ಈಸ್ ವೆರಿ ಪರ್ಟಿಕ್ಯುಲರ್ ಕರಿಯರ್ ಅಂತ ಬಂದಾಗ ಫಸ್ಟ್ ಓದು ಅಷ್ಟೇ ಆ ಥರ ಇದ್ದರು ಆಂಡ್ ಎನಿ ಎಂಡ್ ಆಫ್ ದ ಡೇ ಎನಿ ಡ್ಯಾಡ್ ವಿಲ್ ಬಿ ವೆರಿ ಪ್ರೊಟೆಕ್ಟಿವ್ ಈ ಇಂಡಸ್ಟ್ರಿ ಅಂತೆಲ್ಲ ಅಂದರೆ ಬೇಡಮ್ಮ ಯಾಕೆ ಇವೆಲ್ಲ ಬೇಕಾ ಈ ಥರ ಸೊ ನಾನು ಫಸ್ಟ್ ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದಾಗ ಒನ್ ಟು ತ್ರೀ ಡೇಸ್ ಇಟ್ಸ್ ಲೈಕ್ ಅರ್ಲಿ ಮಾರ್ನಿಂಗ್ ಹೋಗಬೇಕು ಯು ಶುಡ್ ಪ್ಯಾಕ್ ಯುವ ಬ್ಯಾಗ್ ಹೋಗಿ ಕಷ್ಟ ಪಡ್ಕೊಂಡು ಮತ್ತೆ ಬರ್ಬೇಕು ನನ್ನ ಟಯರ್ಡ್ ಫೇಸ್ನೋಬಿಟ್ಟು ನಮ್ಮಪ್ಪ ಇದೆಲ್ಲ ಬೇಕಾ ಆರಾಮಾಗಿ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಕೊಂಡು ತಾನೆ ವೈ ಯು ಹ್ಯಾವ್ ಟು ಡೂ ಆಲ್ ದಿಸ್ ಅಂತೆಲ್ಲ ಬೇಡ ನನಗೇನೋ ಇದೆಲ್ಲ ಇಷ್ಟ ಆಗ್ತಾಯಿಲ್ಲ ಆರ್ಕಿಟೆಕ್ಚರ್ಗೆ ಅಷ್ಟೆಲ್ಲ ಕಷ್ಟ ಮಾಡಿ ಸೇರಿಸಿದ್ದೀನಿ ಸುಮ್ಮನೆ ಓದು ಇದೆಲ್ಲ ಬಿಟ್ಬಿಡು ಅಂತ ನಾನು ಅಪ್ಪಂಗೆ ಹೇಳಿದೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ ನಾನು ಇವತ್ತಿಗೂ ಯಾವುದ್ರಲ್ಲೂ ಸೋತು ಬಂದಿಲ್ಲ ಇದರಲ್ಲಿ ಸೋತೆ ಅನ್ನೋದು ನನಗೆ ಲೈಫ್ ಲಾಂಗ್ ಹಾಕ್ಕೋರ್ಗೆ ನಂಗೆ ಇಷ್ಟ ಇಲ್ಲ ನಾನು ಇಡ್ ಇಟ್ಟಿರೋ ಹೆಜ್ಜೆ ನಿಮಗೆ ಪ್ರೌಡ್ ಫೀಲ್ ಆಗಬೇಕು ನಾನು ಆ ಥರ ಮಾಡೇ ಮಾಡ್ತೀನಿ ಇಟ್ ಮೈ ಟೇಕ್ ಸಮ್ ಟೈಮ್ ಬಟ್ ಟ್ರಸ್ಟ್ ಮೀ ಅಂತ ಹೇಳಿದ್ದೆ ಅದಾದಮೇಲೆ ನಮ್ಮಪ್ಪ ಮುಖ ಗಂಟು ಇರ್ತಾಯಿದ್ರು ನಾನು ಹೋಗಬೇಕು ಅನ್ನೋಗೆಲ್ಲ ನನಗೆ ತುಂಬ ರೆಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ ಬಟ್ ತುಂಬ ಕೊಪ್ಪದಲ್ಲೇ ಇರ್ತಾಯಿದ್ರು ಇದೆಲ್ಲ ಬೇಕು ಅವಳಿಗೆ ಅಂತ ನಾನು ಹಿಂದೆ ನಮ್ಮಮ್ಮ ಹತ್ರ ಎಲ್ಲ ಹೇಳ್ತಾಯಿದ್ರು ಬಟ್ ಆಮೇಲೆ ನನ್ನ ಗ್ರೋತ್ ನೋಡ್ತಾ 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 ಇವಾಗ ಎಲ್ಲಾದ್ರೂ ಹೋದಾಗ ಓ ಮೇಡಮ್ ನೀವು ಬನ್ನಿ ಅಂದ್ಬಿಟ್ಟು ಫಸ್ಟ್ ನನ್ನ ಕೆಲಸ ಮಾಡ್ಕೊಟ್ಬಿಡ್ತಾಯಿದ್ರು ಈ ಥರದ್ದೆಲ್ಲ ನೋಡೋಕೆ ಶುರು ಮಾಡಿದಾಗ ಅವ್ರಿಗೆ ಅದ್ರದ್ದು ವ್ಯಾಲ್ಯೂ ಏನು ಅನ್ನೋದು ರಿಯಲೈಸ್ ಆಗ್ತಾ ಬಂತು ಎಷ್ಟೊಂದು ಜನ ಹೇಳ್ತಾರೆ ಆರ್ಟಿಸ್ಟ್ ಅಂದರೆ ಹೀಗೆ ಹಾಗೆ ಆಲ್ರೆಡಿ ನೇಮ್ ಇಟ್ಬಿಟ್ಟಿರ್ತಾರೆ ಸೊ ಅವ್ರಿಗೆ ಯಾವುದೋ ಒಂದೆರಡು ಬ್ಯಾಡ್ ಇಂದ ಎಲ್ಲ ಆರ್ಟಿಸ್ಟ್ ಲೈಫಲ್ಲೂ ಇದೇ ಥರನೇ ಇರ್ತಾರೆ ಹಿಂಗೆ ಆಗಿರುತ್ತೆ ಹಿಂಗೆ ಆಗುತ್ತೆ ಅನ್ನೋದು ಪ್ರೆಡಿಕ್ಟ್ ಮಾಡೋದು ನಿಜವಾಗ್ಲೂ ತಪ್ಪು ಎಲ್ಲ ಫೀಲ್ಡಲ್ಲೂ ಕೆಟ್ಟವ್ರು ಇರ್ತಾರೆ ಎಲ್ಲ ಫೀಲ್ಡಲ್ಲೂ ಒಳ್ಳೆಯವರು ಇರ್ತಾರೆ ಸೊ ನಮ್ಗೆ ಏನರಲ್ಲಿ ಪ್ಯಾಷನ್ ಇದೆ ಅದನ್ನು ಎನ್ಕರೇಜ್ ಮಾಡಬೇಕು ಅಂತ ಸೊ ನಮ್ಮ ಡ್ಯಾಡಿ ನನಗೆ ಆವಾಗ ಇನಿಷಿಯಲ್ ಸ್ಟೇಜ್ ಸ್ಟೇಜಲ್ಲಿ ಎನ್ಕರೇಜ್ ಮಾಡಲಿಲ್ಲ ಅಂದ್ರೂ ಡಿಸ್ಕರೇಜ್ ಮಾಡಲಿಲ್ಲ ಸೊ ಇವ್ಸ್ ಲೈಕ್ ಅಷ್ಟೊಂದು ಹೇಳ್ತಿದ್ದಾಳಲ್ಲ ಬಿಡು ಅವಳ ಲೈಫ್ ಪೂರ್ತಿ ನನ್ನ ಲೈಫ್ ಪೂರ್ತಿ ಕೊರ್ಗೋಕ್ಕಾಗಲ್ಲಪ್ಪ ಅದೊಂದು ನನ್ನ ಇಟ್ಕೊಂಡು ಅಂತ ಯಾಕಂದರೆ ಅವಾಗಲೇ ನಾನು ನಿಮ್ಗೆ ಹೇಳಿದೆ ಚಿಕ್ಕ ವಯಸ್ಸಿಂದನೇ ಅದು ತಲೆಯಲ್ಲಿ ತುಂಬ್ಕೊಂಡ್ ನಾನು ಆ್ಯಕ್ಟ್ರ್ ಆಗಬೇಕು ನಾನು ಆ್ಯಕ್ಟ್ರ್ ಆಗಬೇಕು ನೋ ಮ್ಯಾಟರ್ ವಾಟ್ ನಾನು ಆ್ಯಕ್ಟ್ರ್ ಆಗಲೇಬೇಕು ಅಂತ ಅದನ್ನು ಗಿವ್ ಅಪ್ ಮಾಡಿ ನಾನು ಏನೋ ಮಾಡ್ತಿದ್ದೀನಿ ಅಂದಾಗ ಒನ್ ಡೇನೂ ನಾನು ಖುಷಿಯಾಗಿರೋಲ್ಲ ಒಂದು ಮೂವಿ ನೋಡಲಿ ಒಂದು ಸೀರಿಯಲ್ ನೋಡಲಿ ನಾನು ಟ್ರೈ ಮಾಡಬೇಕಿತ್ತು ಆ ಕೊರಗು ಲೈಫ್ ಲಾಂಗ್ ಇರುತ್ತೆ ಆ ಅದನ್ನು ನನ್ನ ಲೈಫಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ನನ್ನ ಡ್ರೀಮ್ ವಿಷಯದಲ್ಲಿ ಮಾಡೋದು ಇಷ್ಟ ಇಲ್ಲ ಸೊ ಅದಕ್ಕೆ ನಮ್ಮ ಡ್ಯಾಡಿ ಬಿಟ್ಟರು ಅದಾದಮೇಲೆ ಒನ್ ಟು ತ್ರೀ ಟೂ ಇಯರ್ಸ್ ಆಯಿತು ಅವ್ರು ಕನ್ವಿನ್ಸ್ ಆಗೋಕ್ಕೆ ಆಮೇಲೆ ನಾನು ಓದಿಗೆ ಅಂತ ಬ್ರೇಕ್ ತೊಗೊಂಡೆ ನೀನು ಮತ್ತೆ ಸೀರಿಯಲ್ ಮಾಡಲ್ವಾ ಅಂತ ಈ ಸ್ಟಾರ್ಟೆಡ್ ಆಸ್ಕಿಂಗ್ ಅಲ್ಲಿವರೆಗೂ ನನಗೆ ಎಕ್ಸ್ಪ್ರೆಸ್ಸೇ ಮಾಡಿಲ್ಲ ಈಸ್ ಲೈಕ್ ಅವರು ನಾನು ಏನೇ ಒಳ್ಳೇದು ಮಾಡಿದ್ರು ನಾನು ಮುಂದೆ ಎಕ್ಸ್ಪ್ರೆಸ್ ಮಾಡಲ್ಲ ನನ್ನ ಹಿಂದೆ ಹೇಳ್ತಾರೆ ನನ್ನ ಮಗಳು ಹಿಂಗೆ ಮಾಡಿದ್ಲು ಹಂಗೆ ಮಾಡಿದಾಳೆ ಹಿಂಗೆ ಮಾಡಿದ್ದಾರೆ ಅಂತ ನಾನು ಮುಂದೆ ನೀನು ಹಿಂಗೆ ಮಾಡಿದೆ ಅಂತ ಪ್ರೌಡ್ ಫೀಲಾಗಿ ಯಾವತ್ತು ಇದು ಮಾಡಿಲ್ಲ ಹೆಂಗೆ ಅಂದರೆ ನಾನು ಮೇಲೆ ಹೋಗಿ ಕುತ್ಕೊಂಡ್ಬಿಡ್ತೀನಿ ಅನ್ನೋದು ಅವ್ರ ತಲೆಯಲ್ಲಿ ನನಗೆ ಅವ್ರು ಬಂದು ಹೇಳ್ತಾಯಿದ್ರು ನಿಮ್ಮ ತಂದೆ ಹಿಂಗೆ ಹೇಳಿದ್ರು ಈ ಥರ ಹೇಳಿದ್ರು ನಿನ್ನ ಬಗ್ಗೆ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಆ ಥರ ಎಲ್ಲ ಸೊ ಅದು ನನಗೆ ಎನ್ಕರೇಜ್ ಮಾಡೋಕೆ ಶುರು ಮಾಡ್ತು ಆಮೇಲೆ ಅವರಿಂದ ಅವ್ರ ಬಾಯಲ್ಲೇ ನಂಗೆಲ್ಲರೂ ಕೇಳ್ತಾ ಇದಾರೆ ನಿಮ್ಮ ಇವಾಗ ಆ್ಯಕ್ಟ್ ಮಾಡಲ್ಲ ಅಂತ ಯಾವಾಗ ಆ್ಯಕ್ಟ್ ಮಾಡ್ತೀಯಾ ಅಂತ ಶುರು ಮಾಡಿದ್ರು ಸೊ ಅವ್ರಿಗೋಸ್ಕರ ಮತ್ತೆ ನಾನು ಓದಿಗೆ ಅಂತ ಸ್ಟಾಪ್ ಮಾಡಿ ಮಾಡಿದ್ದು ಓದಿ ಮುಗಿಸ್ಕೊಂಡು ಬಂದಮೇಲೆ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್ ಸೊ ಇವಾಗ ಅವ್ರ ಕಡೆಯಿಂದ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದೆ ಏನಂದರೆ ಮುಂಚೆ ಭಯ ಆಯ್ತು ಅವ್ರಿಗೆ ಏನಾಗ್ಬಿಡುತ್ತೋ ಏನಾಗ್ಬಿಡ್ತಾಳೋ ಅಂತ ಇವತ್ತು ನಾನು ಎಲ್ಲೇ ಹೋದ್ರೂ ಹುಷಾರಾಗಿ ನಾನು ಏನು ಅಂದ್ಕೊಂಡಿದ್ದೀನಿ ಸಾಧಿಸ್ಕೊಂಡು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಸೊ ಹಾಗಾಗಿ ಮನೆಯಿಂದ ಕಂಪ್ಲೀಟ್ ಎನ್ಕರೇಜ್ಮೆಂಟ್ ನಾನು ಆ್ಯಕ್ಚುಲಿ ಇವತ್ತು ನಾನು ಏನೇ ಇಲ್ಲಿ ನಿಂತಿದ್ದೀನಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ಮೈ ಮಾಮ್ ಅಂಡ್ ಮೈ ಸಿಸ್ಟರ್ ಇನಿಷಿಯಲ್ ಡೇಸ್ ಅಲ್ಲಿ ಅವ್ರು ನನ್ಗೆ ಎನ್ಕರೇಜ್ಮೆಂಟ್ ಕೊಟ್ಟಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಇಲ್ಲಿ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ಆಮೇಲೆ ನಮ್ಮ ತಂದೆ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರ ಮೂರು ಜನ ಮೈ ಬ್ಯಾಕ್ ಬೋನ್ ಅವ್ರು ನನ್ನ ಲೈಫಲ್ಲಿ ಎಷ್ಟು ಮಟ್ಟಕ್ಕೆ ಇವತ್ತು ನಾನು ಇಲ್ಲಿರೋದಕ್ಕೆ ಕಾರಣ ಅಂತ ಸತಿ ಕೆಲವೊಂದು ಸೀರಿಯಲ್ಸ್ ಅಲ್ಲಿ ತುಂಬಾ ಅಂದರೆ ತುಂಬ ಡಿಸಪಾಯಿಂಟ್ ಆಗಿದೆ ಅವ್ರು ನಂಗೆ ಹೇಳಿದ ರೋಲ್ ಬೇರೆ ಅಲ್ಲಿ ಆಗಿದೆ ಬೇರೆ ಆ ಟೈಮಲ್ಲಿ ನನಗೆ ಆ ಫ್ರಸ್ಟ್ ನಾನು ಆವಾಗಲೇ ಹೇಳಿದ್ನಲ್ಲ ಈ ವಿಷಯದಲ್ಲೆಲ್ಲ ಇನಿಷಿಯಲ್ ಡೇಸಲ್ಲಿ ನಾನು ತುಂಬ ಇನ್ನೋಸೆಂಟ್ ಅವ್ರು ಏನಾದರೂ ಹೇಳಿದ್ರೆ ಕನ್ವಿನ್ಸ್ ಆಗ್ಬಿಡ್ತಾ ಇದೆ ಆಮೇಲೆ ಮನೆಗೆ ಬಂದು ಆಳ್ತಾ ಇದೆ ನಂಗೆ ಇಷ್ಟ ಆಗ್ತಾಯಿಲ್ಲ ಅದು ಇದು ಅಂತೆಲ್ಲ ನಮ್ಮ ಡ್ಯಾಡಿ ನಾನು ಸಫರ್ ಮಾಡೋದು ಇಷ್ಟಪಡೋಲ್ಲ ಸೊ ಅವ್ರಿಗೆ ಫುಲ್ ಕೋಪ ಬಂದುಬಿಟ್ಟಿತ್ತು ಏನಕ್ಕೆ ಮಾಡಬೇಕು ಮತ್ತೆ ಸಫರ್ ಮಾಡ್ಕೊಂಡು ಯಾಕೆ ಮಾಡ್ತಿದ್ಯಾ ಬಿಟ್ಬಿಡು ಅಂತ ಅದರೊಳಗೆ ಕೆಲಸ ಅಲ್ಲ ಬಿಟ್ಬಿಡೋದಕ್ಕೆ ನೆಕ್ಸ್ಟ್ ಡೇ ಯಾರು ಮಾಡ್ತಾರೆ ಕಮಿಟ್ಮೆಂಟ್ ಇಸ್ ಕಮಿಟ್ಮೆಂಟ್ ಅಲ್ಲ ಸೊ ನನಗೆ ಫುಲ್ ಆ ಟೈಮಲ್ಲೆಲ್ಲ ನಾನು ತುಂಬ ಡಿಸಪಾಯಿಂಟ್ ಆಗಿದ್ದಾಗ ನಮ್ಮ ಅಕ್ಕ ನನಗೆ ತುಂಬ ಹೇಳಬೇಕಂದ್ರೆ ನಮ್ಮ ಡ್ಯಾಡಿ ಮಮ್ಮಿ ನನಗೆ ಹೇಳ್ಬೋದು ಅಷ್ಟೇ ಬಿಡು ತಲೆ ಕೆಡ್ಸ್ಕೊಬೇಡ ಅಂತ ನಮ್ಮ ಅಕ್ಕ ಫ್ರೆಂಡ್ ಫ್ರೆಂಡಾಗಿ ನೋ ವಾಟ್ ಯುವ ಥಿಂಕಿಂಗ್ ಇಸ್ ರಾಂಗ್ ಇನಿಷಿಯಲ್ ಡೇಸಲ್ಲಿ ಪ್ರತಿಯೊಬ್ಬರಿಗೂ ಈ ಥರದ್ದು ಒನ್ ಡೇ ಇದ್ದೇ ಇರುತ್ತೆ ಇಟ್ಸ್ ಓಕೆ ಅಂತ ನೆಗೆಟಿವ್ ಮಾಡಬೇಕು ಅಂದಾಗಲೂ ನನಗೆ ಅಂದ್ಕೊಂಡೇ ಇರಲಿಲ್ಲ ನಾನು ನೆಗೆಟಿವ್ ಮಾಡ್ತೀನಿ ಅಂತ ಮಾಡ್ಬೇಕಾದ್ರೆಲ್ಲ ತುಂಬ ಹಾರ್ಶ್ ಕಮೆಂಟ್ಸ್ ಬರ್ತಾಯಿತ್ತು ನಾನು ಕೆಲವೊಂದು ಸತಿ ಆಗಿ ಮಾತಾಡಬೇಕಿತ್ತು ಇದೆಲ್ಲ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ನಂಗೆ ಇದು ಇಷ್ಟ ಆಗ್ತಾಯಿಲ್ಲ ಐ ಟು ಕ್ವಿಟ್ ದ ಸೀರಿಯಲ್ ಅಂತೆಲ್ಲ ಕಾಲ್ ಮಾಡ್ತಾ ಇದೆ ನಮ್ಮ ಅಕ್ಕನೂ ಇವತ್ತವರೆಗೂ ಯಾವುದ್ರೆಲ್ಲ ನೀನು ಕ್ವಿಟ್ ಮಾಡಿಲ್ಲ ಯು ಕಾನ್ ಡೂ ದಿಸ್ ಇದು ಇದ್ರದ್ದು ಆಪೋಸಿಟ್ ನಿಂತ್ಕೊಂಡು ಅಲ್ಲಿರೋದು ಗೌತ್ ನಾನು ಹಿಂಗಿದೆ ಅಂದರೆ ಇನಿಷಿಯಲ್ ಡೇಸಲ್ಲಿ ಆ್ಯಕ್ಟರ್ ಗೌತಮಿನೇ ಆ್ಯಕ್ಟ್ ಮಾಡ್ತಿದ್ದಾಳೆ ಅಂತ ಅಂದರೆ ಗೌತಮಿ ಕ್ಯಾರೆಕ್ಟರ್ ಅಂತ ಇವಾಗ ನಿನ್ನ ಗಂಡಂಗೆ ನೀನು ಹೊಡಿ ಅಂತ ಹೇಳಿದ್ರು ಗೌತಮಿ ಹೇಳ್ತಿದ್ದಾಳೆ ಅನ್ನೋದನ್ನೇ ಫೀಲ್ ಮಾಡ್ಕೊತಾ ಇದ್ದೆ ಆಮೇಲೆ ನೋ ಇಟ್ಸ್ ನಾಟ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ಅಲ್ಲಿ ಬಿಟ್ ಅಲ್ಲೇ ಬಿಟ್ಬಿಟ್ಟು ಬಿಟ್ಬಿಡ್ಬಾದ್ನ ಅಂತೆಲ್ಲ ಸೊ ಅವರವಾಗೆಲ್ಲ ಎನ್ಕರೇಜ್ ಮಾಡಿಲ್ಲ ಅಂದಿದ್ದಿದ್ರೆ ಕೆಲವೊಂದು ಕಡೆ ತುಂಬ ಮೇಜರಾಗಿ ಡಿಸಪಾಯಿಂಟ್ ಆಗಿದ್ದ ಟೈಮಲ್ಲೆಲ್ಲ ನಾನು ಕ್ವಿಟ್ಟೇ ಮಾಡ್ಬಿಡೋಣ ಇಂಡಸ್ಟ್ರಿ ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಆ ಟೈಮಲ್ಲಿ ಅವ್ರು ಕೊಟ್ಟಿದ್ದ ಆ ಎನ್ಕರೇಜ್ಮೆಂಟ್ ಇವತ್ತು ನಾನು ಈ ಒಳ್ಳೆ ಡೇಸ್ ನೋಡ್ತಾ ಇದ್ದೀನಿ ಇಲ್ಲಾಂದರೆ ಐ ವುಡ್ ಡೆಫಿನೆಟ್ಲಿ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ ಈ ಡೇ ನಾನು ಇವತ್ತೇನು ಎಂಜಾಯ್ ಮಾಡ್ತಾ ಇದ್ದೀನಿ ಅದನ್ನು ನೈಟ್ ಅಕ್ಕ ತಂಗೀರಿ ಇರೋ ಮನೆ ಹೆಂಗಿರತ್ತೆ ಅಂದ್ರೆ ಲೈಕ್ ಬೆನಿಫಿಟ್ಸ್ ಜಾಸ್ತಿ ಇರತ್ತೆ ಅಂಡ್ ಜಾಸ್ತಿ ಜಗಳ ಕಿತ್ತಾ ಆಡ್ತಾ ಇರ್ತಾರೆ ಬೆನಿಫಿಬಿಟ್ ಏನಪ್ಪಾ ಓಕೆ ಡ್ರೆಸ್ ಆ ಇಬ್ರಿಗೂ ಆಗತ್ತೆ ಏನಾದ್ರೂ ಅಂತಂದ್ರೆ ತಂದ್ರೆ ಅಕ್ಕ ಅಂದ್ರೆ ತಂಗಿ ತಗೊಂಬಿಡೋದು ಕರೆಕ್ಟ್ ಈ ತರ ನೀವೇ ಹೆಂಗಿದ್ರಿ ಆ ಪಾಪ ನನ್ನಿಂದ ನಮ್ ಅಕ್ಕ ತುಂಬಾ ಹೊಡ್ಸ್ಕೊಂಡಿದಾಳೆ ಚಿಕ್ ಇದ್ದಾಗ ನಾನು ಏನೇ ತರ್ಲೆ ಮಾಡಿದ್ರೂ ಫಸ್ಟ್ ಅವಳು ಅದಕ್ಕೆ ನಂಗ್ ಹೊಡ್ದಿರ್ತಿದ್ಲು ಅಥವಾ ಬೈದಿರ್ತಿದ್ಲು ನಾನು ಹತ್ಕೊಂಡ್ ಹೋಗ್ಬಿಟ್ ನಂಗ್ ಹಿಂಗೆಲ್ಲ ಮಾಡಿದ್ಲು ಅಂತ ಬರೆಯೆಲ್ಲ ತೋರ್ಸ್ಬಿಡ್ತಾ ಇದೆ ಹಿಂಗೆಲ್ಲ ಹರ್ಟ್ ಮಾಡಿದಾಳೆ ಅಂತ ಸುಮ್ಮ ಸುಮ್ಮನೆ ಹೊಡೆದಿದ್ದಾಳೆ ಅನ್ಕೊಂಡು ನಮ್ಮ ಡ್ಯಾಡಿ ಮಮ್ಮಿ ಅವ್ಳಿಗೆ ಬೈತಾದ್ರು ಅವ್ಳು ಚಿಕ್ಕೋಳಮ್ಮ ನೀನು ಸೋಲ್ಬೇಕು ಅವಳು ಸಿಕ್ಕೊಳಮ್ಮ ನೀನು ಸೋಲ್ಬೇಕು ಅಂತ ಮಾತಿದ್ರೆ ಅದನ್ನ ಹೇಳಿ 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 ಅವಳೊಂಥರ ಹೇಗೆ ಅಂದರೆ ನಮ್ಮ ಡ್ಯಾಡಿ ಮಮ್ಮಿ ಇಲ್ಲದರ ಟೈಮಲ್ಲಿ ನನಗೆ ಅಪ್ಪ ಅಮ್ಮನ ಥರನೇ ಟ್ರೀಟ್ ಮಾಡಿದ್ಲು ಅಂದರೆ ನಮ್ಮ ಡ್ಯಾಡಿ ಮಮ್ಮಿ ಎಲ್ಲ ಕೆಲಸಕ್ಕೆ ಹೋದಾಗ ಆಲ್ ಟೈಮ್ ನನ್ನ ಮನೆಯಲ್ಲಿ ಅವಳು ಮನೇಲಿ ಇದ್ದಾಗೆಲ್ಲ ಬಟ್ ನಾನು ತುಂಬ ಚೇಷ್ಟೆ ಮಾಡ್ತಾ ಇದ್ದೆ ಅವ್ಳು ನಾ ಹೊರಗಡೆ ಹೋಗಬಾರ್ದು ಅಂತ ನಮ್ಮಪ್ಪ ಹೇಳಿರ್ತಿದ್ರು ಯಾಕಂದರೆ ನಾನು ತುಂಬ ರೌಂಡಿಂಗ್ಸ್ ಜಾಸ್ತಿ ಇತ್ತು ಚಿಕ್ಕ ವಯಸ್ಸಲ್ಲಿ ಹಿಂದೆ ಒಂದು ಬೆಟಾಲಿಯನ್ ಒಂದು ಹನ್ನೆರಡು ಜನ ಮಕ್ಳು ಇರ್ತಾಯಿದ್ರು ಏ ಬಂದರು ಹೋಗೋಣ ಅಂತ ಅವ್ರು ಎಲ್ಲ ರೋಡ್ಸ್ಗೂ ಹೋಗೋದು ಏನಾದರೂ ಒಂದು ತಲೆಗಳು ಮಾಡ್ಕೊಂಡು ಬರೋದು ಐ ವಿಸ್ ಲಿಟ್ಲಿ ಲೈಕ್ ದ್ಯಾಟ್ ಅದಕ್ಕೆ ನಮ್ಮಪ್ಪ ಸ್ಟ್ರಿಕ್ಟಾಗಿ ಹೇಳಿದ್ರು ನೋ ಯು ನಾಟ್ ಗೋಯಿಂಗ್ ಔಟ್ ಅಂತ ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದರೆ ಆ ಟೈಮಲ್ಲಿ ಅವಳು ನನ್ನ ತಡೆಯೋ ಟೈಮಲ್ಲೆಲ್ಲ ನಾನು ಅವಳಿಗೆ ಚೆನ್ನಾಗಿ ನಾನೇ ಹೊಡ್ಯೋಕ್ಕೆ ಹೋಗ್ಬಿಡ್ತಾಯಿದೆ ಅದೆಲ್ಲ ಕಿತ್ತಾಟಾಗಿ ಅವಳಿಗೆ ಏನೂ ಆಗ್ತಾ ಇರಲಿಲ್ಲ ನನಗೇನಾರು ಬರೆಯಾಗಿದ್ದನ್ನ ನನಗೆ ಯೂಶ್ವಲಿ ಹಿಂಗೆ ಇಲ್ಲದ್ರೆ ಮಾರ್ಕ್ ಕಾಣಿಸ್ಬಿಡುತ್ತೆ ಸೊ ಆಮೇಲೆ ಅದಕ್ಕೆಲ್ಲ ಬೈಸ್ಕೊಂಡಿದ್ದಾಳೆ ಪಾಪ ಓಡಿಸ್ಕೊಂಡಿದ್ದಾಳೆ ಸೊ ಅದನ್ನೆಲ್ಲ ಇವಾಗ ಸಮ್ಟೈಮ್ಸ್ ಹೇಳ್ತಾ ಇರ್ತಾಳೆ ನಿನ್ನಿಂದ ನಾನು ಅಷ್ಟೆಲ್ಲ ಅನ್ಬೋಸ್ತಿದ್ದೀನಿ ಆ ಥರ ಎಲ್ಲ ಅಂತ ಬಟ್ ಇವಾಗ ಆಪೋಸಿಟ್ ಇದೆ ಅಕ್ಕ ತಾನೆ ಅಂತ ಇವಾಗ ಕಂಪ್ಲೀಟ್ ಆಪೋಸಿಟ್ ಆವಾಗ ನನಗೆ ತಂಗಿ ತಾನೆ ಸೋಲ್ಬೇಕಮ್ಮ ಅಂತ ಇವಾಗ ನನಗೆ ಕಂಪ್ಲೀಟ್ ಆಪೋಸಿಟ್ ಅಕ್ಕ ತಾನೆ ಅವ್ಳು ಹೇಳೋದನ್ನ ಕೇಳು ಅಂತ ಸೊ ಇಶ್ ಈಸ್ ಲೈಕ್ ಸೆಕೆಂಡ್ ಮದರ್ ನನಗೆ ಐ ವಿಲ್ ಡೆಫಿನೆಟ್ಲಿ ಅವಳು ಏನು ಹೇಳಿದ್ರು ನಾನು ಕೇಳ್ತೀನಿ ಅವತ್ತಿನ ದಿನಗಳ್ ನೆನ್ಸ್ಕೊಂಡ್ರೆ ಇವಾಗ್ಲೂ ಒಂಥರ ನಗು ಬರ್ತಾ ಇರತ್ತೆ ನಾನ್ ಹಂಗ್ ಮಾಡಿದ್ದು ನಿಜವಾಗ್ಲು ನಾನ್ ಯಾವ ಯಾವ ಮಟ್ಟಕ್ ತಲೆ ಮಾಡಿದೀನಂದ್ರೆ ಆ ಪೆಡಲ್ ಸೈಕಲ್ ಬರ್ತಾ ಇತ್ತಲ್ಲ ನನ್ ಫ್ರೆಂಡ್ ಒಬ್ಳ್ದಿತ್ತು ನಮ್ಮ ಮನೆ ಡೌನ್ ಇತ್ತು ಸೊ ನಮ್ಮ ಅಕ್ಕ ಒಂದ್ಸರ್ತಿ ಪೆಡಲ್ ಸೈಕಲ್ ಲೂಸ್ ಆಗಿತ್ತೆ ಅಂತ ಟೈಟ್ ಮಾಡಿದ್ಲು ಹೇಗೆ ಅಂದರೆ ಮರಳು ಹಾಕಿದರೆ ಮರಳು ಸುತ್ತ ಆ ಮೂಟೆಗಳ್ ಇಟ್ಟಿರ್ತಾರ ಅಲ್ಲಿ ಅದಕ್ಕೇನೋ ಹಿಂಗೆ ಲೈಟಾಗಿ ಹಿಂಗೆ ಹೊಡೆದ್ಬಿಟ್ಟು ಟೈಟ್ ಮಾಡಿದ್ದೀನಿ ತಗೋ ಅಂತ ಕೊಟ್ಟಿದ್ದು ನನ್ನ ಫ್ರೆಂಡಿಗೆ ಅವತ್ತು ನಾವೆಲ್ಲ ಆಟಾಡ್ಬೇಕಾದ್ರೆ ಈಗ ಮತ್ತೆ ಲೂಸ್ ಆಗಿದೆ ನಿಮ್ಮ ಅಕ್ಕನ ಕರಿಯೆ ಅಂತ ಹೇಳಿದ್ಲು ಹ್ ಏನು ನಮ್ಮ ಅಕ್ಕ ಒಬ್ಬಳೇನಾ ನಾನು ಮಾಡ್ತೀನಿ ಕೊಡೋ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಡೌನಲ್ಲಿ ಫುಲ್ ಅಂತ ಬಂದು ಆ ಮರಳಿಗೆ ಹೊಡೆದ್ರೆ ಅದ್ದು ನನ್ನ ತಲೇಲಂದ್ರೆ ಟೈಟ್ ಆಗಿಬಿಡುತ್ತೆ ಅಂತ ಹಿಂಗೊಂದು ಹೊಡೆದೆ ನಾನು ಮರಳು ಮೇಲೆ ಬಿದ್ದೆ ಆ ಸೈಕಲ್ ಎರಡು ಪಾರ್ಟ್ ಆಗೋಯ್ತು ಆಮೇಲೆ ನನ್ನ ಜೂಟು ಓಕೆ ಫೈನ್ ಅಂದ್ಬಿಟ್ಟು ನಾ ಅವಳು ಅಡಕ್ಕೆ ಶುರು ಮಾಡ್ಬಿಟ್ಟು ನಾನು ಓಡ್ ಮನೆಗೆ ಹೋಗ್ಬಿಟ್ಟು ಫುಲ್ ಎಲ್ಲ ತೊಳ್ಕೊಂಡು ಕುತ್ಕೊಂಡಿದ್ದೀನಿ ಪುಕ್ಕ ಪುಕ್ಕ ಅಂತ ಭಯ ಇದೆ ಏನು ಮಾಡೋದು ಇವಾಗ ಮನೆ ಹತ್ರ ಬರ್ತಾರೆ ಅಥವಾ ಏನೋ ಭಯ ಅವ್ರ ಅಪ್ಪ ಬಂದರು ಎರಡು ಸೈಕಲ್ ಎರಡು ಪೀಸ್ ಇಟ್ಕೊಂಡು ಮನೆ ಮುಂದೆ ನೋಡಿ ಸರ್ ನಿಮ್ಮ ಮಗಳು ಮಾಡಿರೋದು ಅಂತ ಆವಾಗ ನಮ್ಮಪ್ಪ ನನ್ನ ಮುಖ ನೋಡಿದ್ರು ನಾನು ನಾನಲ್ಲಪ್ಪ ಅನ್ನೋ ಥರ ರಿಯಾಕ್ಷನ್ ಕೊಟ್ಟಿದ್ದೆ ಆಮೇಲೆ ನಮ್ಮಪ್ಪ ಇಲ್ಲ ಅವ್ಳು ಮಾಡಿದಾಳೆ ಅಂತ ಏನು ಸಾಕ್ಷಿ ಹಂಗೆ ಹಿಂಗೆ ಅಂತಲ್ಲ ಅಂದರು ಆಮೇಲೆ ಅವ್ರ ಮುಂದೆ ನನಗೆ ಅವ್ರಿಗೇನು ವಿಷಯ ಗೊತ್ತಿಲ್ಲ ಅಲ್ಲ ನಾನು ಇದು ಏನಂತ ವಿಚಾರಿಸ್ಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ ಸರ್ ಅಂತ ಆಮೇಲೆ ಹೊರಗಡೆ ಹೊರ್ಗಡೆ ಏನು ಸೆಟಲ್ಮೆಂಟ್ ಮಾಡ್ಕೊಂಡು ನಮ್ಮಪ್ಪ ದುಡ್ಡು ಕೊಡ್ರೆ ಅನ್ನೋ ಗೊತ್ತಿಲ್ಲ ಬಟ್ ಆಮೇಲೆ ನನಗೆ ಅವ್ರ ಮುಂದೆ ಏನೋ ಕರೆಕ್ಟಾಗಿ ಕೇಳಿಲ್ಲ ಸೊ ಬೈ ಬೈದಿರಲಿಲ್ಲ ಆಮೇಲೆ ಇಟ್ಕೊಂಡು ಬಾರಿಸಿದ್ರು 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 ನಿನಗೆ ಏನಕ್ಕೆ ಅವೆಲ್ಲ ಅಂತ ಸೊ ಅವಾಗಿಂದ ನಾನು ಅವಳ ಜೊತೆ ಮಾತಾಡೋದೆ ಕಡಿಮೆ ಹೋಗ್ಬಿಟ್ಟೆ ಅವಾಗಿಂದ ಸ್ವಲ್ಪ ತಲೆ ಈ ಥರದ್ದು ಎಷ್ಟೊಂದು ತಲೆ ಮಾಡಿದ್ದೀನಿ ನಾನು ಅದರಲ್ಲಿ ಒಬ್ರದು ಏನೋ ಆಟಾಡೋಕ್ಕೋಗಿ ಕೈ ಮುರಿದಾಕ್ಬಿಟ್ಟಿದ್ದೆ ಐ ಸ್ಟಿಲ್ ರಿಮೆಂಬರ್ ಅವಳು ಅವ್ರ ಅಜ್ಜಿ ಮನೆ ಹೊಡ್ಕೊಂಡ್ಬಂದಿದ್ರು ನಿಮ್ಮ ಮಗ ನಿಮ್ಮ ಮಗಳು ನನ್ನ ಮೊಮ್ಮಗಳು ಕೈ ಮುರಿದಾಬಿಟ್ಟಿದ್ದಾರೆ ಅಂತ ಸೊ ಚಿಕ್ಕ ವಯಸ್ಸಲ್ಲೆಲ್ಲ ಹೆವಿಯಾಗಿ ಹಿಂಗೆಲ್ಲ ಮಾಡಿಬಿಟ್ಟು ಆಮೇಲೆ ಫುಲ್ ಕಂಟ್ರೋಲ್ ಮಾಡಿದ್ರು ಆಮೇಲೆ ಅದ್ರ ಕಂಪ್ಲೀಟ್ ಆಪೋಸಿಟ್ ಆಗೋದೆ ಅವಳೊಂದ್ಸತಿ ನನಗೆ ಆಗದೆ ಇರೋರು ಮನೆಗೆ ಹೋಗಿದ್ಲು ಅವ್ಳು ಬೆಸ್ಟ್ ಫ್ರೆಂಡ್ ಅಂತ ನಾನು ಅಷ್ಟೇ ನಿನ್ನ ಬೆಸ್ಟ್ ಫ್ರೆಂಡ್ ಆ ಥರ ಇದ್ದೆ ನಾನು ಅವಾಗ ಏನಿದೆ ಇವಾಗ ಕಂಪ್ಲೀಟ್ ಆಪೋಸಿಟ್ ಸೊ ಅವಳು ಅವ್ರ ಫ್ರೆ ಫ್ರೆಂಡ್ ಮನೇಲಿ ನನಗೆ ಹೇಳ್ತಿರ್ಲಿಲ್ಲ ಅವಳಿಗೆ ಇನ್ನೂರು ಜಗಳ ಬಿಡ್ತಾಳೆ ಅಂತ ಅವಳೆ ಬಾಯ್ ಫ್ರೆಂಡ್ ಥರ ನನಗೆ ಎಲ್ಲರೂ ನನಗೆ ಅವ್ಳಿಗೆ ಹೆಂಗ್ರೆಸ್ತಾಯ್ತಂದ್ರೆ ನೀವಿಬ್ಬರು ಒಂದೇ ಹುಡ್ಗನ್ ಮದುವೆ ಆಗ್ತೀರಾ ಅನ್ನೋ ಮಟ್ಟಕ್ಕೆ ನಾನು ಅವಳು ಅಷ್ಟು ಕ್ಲೋಸ್ ಆಗಿದ್ವಿ ಸೊ ಅವಳು ಅವ್ಳ ಫ್ರೆಂಡ್ ಮನೆಗೆ ಹೋಗಿರೋದು ಏನು ಇಷ್ಟೊತ್ತಾದ್ರೂ ಅವ್ಳ ಸ್ಕೂಲಿಗೆ ಬಂದು ಸ್ಕೂಲಿಂದ ಬಂದಿಲ್ವಲ್ಲ ಅಂತ ಅವಳು ಬೇರೆ ಸ್ಕೂಲ್ ನಾನೇ ಬೇರೆ ಸ್ಕೂಲ್ ನನ್ಗೆ ಇದಿದ್ದು ಬೆಟಾಲಿಯನ್ಗಳಿದೆ ಏ ಬಂದ್ರೋ ಒನ್ ರೌಂಡ್ ಹೋಗೋಣ ಅಂತ ಅವ್ರ ಮನೆ ಮುಂದೆ ಹಿಂಗೆ ಪಾಸ್ ಆಗಬೇಕಾದ್ರೆ ಅವಳು ಚಪ್ಪಡಿ ನೋಡಿದೆ ಹಾಂ ಇಲ್ಲೇ ಇದ್ದಾಳೆ ಅಂತ ಅಂದ್ಬಿಟ್ಟು ಎತ್ಕೊಂಡ್ರ ಒಂದು ಸ್ ಒಂದೇ ಒಂದು ಸ್ಲಿಪ್ಪರ್ನ ಅಂತ ಅದು ಅವಾಗೇನು ತಲೆ ಉಪಯೋಗಿಸ್ತೀವಿ ಒಂದೇ ಸ್ಲಿಪ್ಪರ್ ಎತ್ಕೊಳ್ಳೋಕೆ ಹೇಳಿದ್ದು ಯಾಕಂದರೆ ಅವಳು ಒಂದು ಸ್ಲಿಪ್ಪರಲ್ಲಿ ನಡ್ಕೊಂಬರಲಿ ಅಂತ ಆಮೇಲೆ ಅವಳಿಗೆ ಹೆಂಗೆ ಗೊತ್ತಾಯ್ತು ಏನೋ ಗೊತ್ತಿಲ್ಲ ನಮ್ಮ ಮನೆಗೆ ಬಂದ್ಲು ಒಂದು ಸ್ಲಿಪ್ಪರ್ನ ಎತ್ಕೊಂಡು ದಟ್ಸ್ ಮೈ ಫೇವ್ರೆಟ್ ಸ್ಲಿಪ್ಪರ್ ಕೊಡು ಪ್ಲೀಸ್ ನನಗೆ ಗೊತ್ತು ನೀನೇ ಎತ್ಕೊಂಡಿದ್ಯಾ ನನಗೆ ಅಂತಲ್ಲ ಅಂದ್ಲು ನಾನು ಎತ್ಕೊಂಡಿಲ್ಲ ನೀನು ಎಲ್ಲಿಬಿಟ್ಟಿದ್ದೆ ನನಗೇನು ಗೊತ್ತು ಅಂತ ನಂಗೆ ಗೊತ್ತು ನಾನು ಅವಳ ಮನೆಗೆ ಹೋಗಿದ್ದು ನಿಂಗೆ ಇಷ್ಟ ಆಗಿಲ್ಲ ಅಂತ ಅದಕ್ಕೆ ನೀನು ಸ್ಲಿಪ್ಪರ್ ಎತ್ಕೊಂಡ್ ಬಂದಿದ್ಯಾ ಅಂತ ಕೊಟ್ಬಿಡು ನಾ ಇನ್ನೊಂದು ಸರ್ತಿ ಹೋಗಲ್ಲ ಹಂಗೆ ಅಂತಲ್ಲ ಅತ್ಕೊಂಡು ಹೇಳಿದ್ದು ಇನ್ನೊಸ್ತಿ ಹೋಗೋಲ್ಲ ಅಂದ್ರೆ ಪ್ರಾಮಿಸ್ ಮಾಡು ಆಮೇಲೆ ನಾನು ಇನ್ನಿಗೆ ಸ್ಪರ್ಕೊಳ್ಳೋದು ಅಂತ ಹೇಳಿದೆ ಆಮೇಲೆ ಅವಳು ಇವಾಗ ನಾನು ಅವಳು ಅವಳ ಜೊತೆ ಎಲ್ಲ ಮಾತಾಡೋ ಫೋಟೋಸ್ ಎಲ್ಲ ನೋಡಿದಾಗ ಅದು ನೆನಪಾಗ್ತಾ ಇರುತ್ತೆ ಸೀಸನ್ ಯು ಎಸ್ ನಾವು ಬಟ್ ಅವಳು ಹೋಗೋ ಮೂಮೆಂಟ್ ಮುಂಚೆ ಎಲ್ಲ ಮೀಟ್ ಮಾಡಿರೋ ಫೋಟೋಸ್ ಎಲ್ಲ ನೋಡಿದಾಗ ಇವಳ ಜೊತೆ ಸೇರಿದಾಗಲೇ ಅಲ್ವಾ ನಾನು ಅಷ್ಟೆಲ್ಲ ಜಗಳ ಮಾಡಿದ್ದು ಅಂತೆಲ್ಲ ನೆನಪಾಗ್ತಾ ಇರುತ್ತೆ ಸೊ ಇಸ್ ವೆರಿ ಪಾಸಿಸಿವ್ ತುಂಬ ತುಂಬ ತರಲೇ ಇದೆ ಈಗಲೂ ಇದ್ದೀನಿ ಸಮ್ಟೈಮ್ ನನ್ನ ಫ್ರೆಂಡ್ಸ್ ಯಾರ್ದಾದ್ರು ಬಾಟಲು ಚಪ್ಲಿ ಮೆತ್ತೆಗೆ ತೊಗೊಂಡೋಗಚ್ಬಿಟ್ಟು ನಾನು ಮನೆಗೆ ಹೊಟ್ಟೋಗಿರ್ತೀನಿ ಎಲ್ಲರೂ ಆಫೀಸ್ ಎಲ್ಲಾದರೂ ಇದ್ದರೆ ಅವರು ಫುಲ್ ಹುಡ್ಕ್ಬಿಟ್ಟು ಹುಡ್ಕ್ಬಿಟ್ಟು ಕಾಲ್ ಮಾಡ್ತಾರೆ ನೀನೇ ಎತ್ಕೊಂಡಿದ್ಯಾ ನಂಗೆ ಗೊತ್ತು ಆ ಥರ ಆ ಥರ ಎಲ್ಲ ಸ್ವಲ್ಪ ತರಲೇ ಇದ್ದೀನಿ ಬಟ್ ಅವಾಗೆಲ್ಲ ಹೆವಿ ನೊಟೋರಿಯಸ್ ಅಂತ ಏನು ಹೇಳ್ತಾರೆ ಅಷ್ಟು ಕರೆಕ್ಟಾಗಿ ಎಕ್ಸಾಂಪಲ್ ಇದೆ ನಾನು ನಮ್ಮ ಮನೆಗೆ ಯಾವಾಗಲೂ ಎಲ್ಲರೂ ಹುಡ್ಕೊಂಬರೋರು ಒಳ್ಳೆ ಹುಡುಗನ ಮನೆಗೆ ನಿಮ್ಮ ಮಗ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ನನಗೊಳ್ಳೆ ಗಂಡು ಮಗನ ಥರನೇ ಬೆಳೆಸಿದ್ರು ನಾನು ಫುಲ್ ಬಾಯ್ ಕಟ್ ಅವಾಗ ಸೊ ಒಂಥರ ಹುಡ್ಗನ ಥರನೇ ಬೆಳೆಸಿದ್ರು ಅನ್ಫಾರ್ಚುನೇಟ್ಲಿ ಆ ಜನ್ರೇಷನ್ ಅವ್ರು ನಮಗೆ ಫೋನ್ ಇರಲಿಲ್ಲ ಇಲ್ಲಾಂದರೆ ಆ ಪಿಕ್ಚರ್ಸ್ ಎಲ್ಲ ಇರ್ತಾಯಿತ್ತು ಚೆನ್ನಾಗಿರ್ತಾಯಿತ್ತು